ಸರ್ ಯಾರು ಶಿವರಾಜ್ ಅವ್ರ ಮನೆ ಇದೇನಾ? ಅವರು ಮನೆ ಖಾಲಿ ಮಾಡಿ ಆಯ್ತು. ಅವ್ರ ಅಡ್ರೆಸ್ ಏನಾದ್ರು ಇದೆಯಾ ಸರ್? ಅವ್ರ ಖಾಲಿ ಮಾಡಿ ಎಲ್ಲಿ ಹೋಗಿದ್ರೆ ನಮಗೆ ಗೊತ್ತಿಲ್ಲ. ಅವ್ರು ಎಲ್ಲಿ ಹೋದ್ರು ನಮಗೆ ಗೊತ್ತು. ನಿಮ್ಮನೆ ಪ್ರಾಬ್ಲಮ್. ದಯವಿಟ್ಟು ಸಹಾಯ ಮಾಡು. ಅವ್ರು ನನ್ನ ಸಾಯಿಸಕ್ ಬಂದಿದ್ದಾರೆ. ಅವ್ರನ್ನ ಹುಟ್ಟಡಗಿಸ್ಬಿಡೋಣ. ತಿರುಕನ್ ಮುಂದೆ ತಿಮ್ಮಪ್ಪ ಕೂತ್ಕೊಂಡು ಉಂಡಿ ಕಾಸು ಹಾಕು ಅಂದ್ರೆ ಗುಂಡಿ ಮುಚ್ಕೊಳಕ್ಕೆ ದಾರಿ ಇಲ್ಲ. ಇನ್ನು ಉಂಡಿಗೆಲ್ಲ ಹಾಕ್ತಾನೆ ಕಾಸು. ತಿರ್ಕ ತಿರುಗ್ ಬಿದ್ರೆ ನಿಮ್ಮನ್ನೆಲ್ಲ ಕತ್ತರಿಸಾಕ್ಬಿಡ್ತಾನೆ. ಮಕ್ಳ ಒಬ್ಬನ್ ಹೊಡಿಯೋದಕ್ಕೆ ಇಷ್ಟೊಂದು ಜನ, ಅದ್ರಲ್ಲೂ ಕೈನಲ್ಲಿ ಮಚ್ಚು ಲಾಂಗು ದೊಣ್ಣೆ. ನೀವೆಲ್ಲ ಗಂಡ್ರೇನೋ? ಏಯ್ ತಾಕಿದ್ರೆ ಬಂದ್ರೋ ಹೊಡಿರೋ? ಯಾವ್ದೋ ಅಣ್ಣಾರ್ ಸಿನಿಮಾ ನೋಡ್ಕೊಂಡ್ ಬಂದು ಇಲ್ ಮಲ್ಗವನೆ ಡೈಲಾಗ್ ಬೇರೆ ಹೊಡಿತಾನೆ. ಡೈಲಾಗ್ ಹೇಳ್ ಬಿಸಾಕ್ರ ಅವನ. ಸ್ಮಶಾನದಲ್ಲೇ ನನ್ನ ಹೆಣವಾಗ್ ಬಿಡ್ತಾ ಇದ್ದೆ. ಆಪದ್ ಬಾಂಧವ ನೀನ್ ಇಲ್ಲಿದ್ದು ನನ್ನ ಕಾಪಾಡ್ದೆ. ಇಲ್ದಿದ್ರೆ ನನ್ನ ಹೆಂಡತಿ ಮಕ್ಳು ಅನಾಥರಾಗ್ಬಿಡ್ತಾ ಇದ್ರು. ಏನ್ ಯೋಚನೆ ಮಾಡ್ತಾ ಇದ್ಯಾ?
ನೀನ್ ಯಾರು? ಈ ಸ್ಮಶಾನದಲ್ಲಿ ಯಾಕೆ ಬಂದ್ ಮಲ್ಗಿದ್ಯಾ? ಸರ್, ನಾನೊಬ್ಬ ಅನಾಥ. ನನ್ ಗೆಳೆಯನ್ ನಂಬ್ಕೊಂಡು ಊರ್ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ಅವನ್ ನೋಡಿದ್ರೆ ಮನೆನೇ ಖಾಲಿ ಮಾಡ್ಬಿಟ್ಟಿದ್ದಾನೆ. ಮಲ್ಕೊಳ್ಳೋಕೆಲ್ಲ ಜಾಗ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದ್ ಮಲ್ಕೊಂಡೆ ಸರ್. ಆ ನಿನ್ ಗೆಳೆಯ ನಾನೇ ಅಂತ ಅನ್ಕೋ, ಬಾ ನನ್ ಜೊತೆಲಿ. ಏಯ್, ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಬಾ. ಅಯ್ಯೋ, ಏನ್ರಿ ಇದ್ ಗಾಯ? ಎಲ್ಲಿಗೆ ಹೋಗಿದ್ರಿ? ಸ್ಮಶಾನಕ್ಕೆ. ರೀ, ಏನ್ ಹೇಳ್ತಿದ್ದೀರಾ? ಏನಾಯ್ತ್ರಿ? ಆ ರೌಡಿ ರೆಡ್ಡಿ ಕಡೆಯವರು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಅಯ್ಯೋ, ಸ್ಮಶಾನದಲ್ಲಿ ಸಿಕ್ಕಿದ ಈ ಆಪದ್ ಬಾಂಧವ ನನ್ ಜೀವ ಕಾಪಾಡ್ದ. ಇವ್ರ ಜೀವ ಕಾಪಾಡಿ ನನ್ ತಾಳಿ ಬಗ್ಗೆ ಉಳಿಸ್ಕೊಟ್ಟ ದೇವ್ರ ಕಣಪ್ಪ. ದೊಡ್ಡಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಜೀವ, ಇವಳು ನನ್ನ ಹೆಂಡತಿ ಗೌರಿ. ಇವತ್ತಿಂದ ಇವಳು ನಿನ್ಗಕ್ಕ. ಇನ್ಮೇಲೆ ನೀನ್ ಯಾರನ್ನು ಹುಡುಕೊಂಡು ಎಲ್ಲಿಗೆ ಹೋಗೋದು ಬೇಡ, ನಮ್ಮಲ್ಲೇ ಇದ್ಬಿಡು. ಗೌರಿ, ಜೀವ ಇನ್ ಮುಂದೆ ನಮ್ಮಲ್ಲೇ ನಮ್ ಜೊತೆನೆ ಇರ್ತಾನೆ. ಇವನ್ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡು. ಮಚ್ಚೆತ್ತಿದ ಮ್ಯಾಕೆ ತಲೆ ಬೀಳಲೇಬೇಕು, ಇಲ್ಲ ಅಂದ್ರೆ ಮಚ್ಚೆತ್ತಿದ ಮನುಷ್ಯನ ತಲೆ ಉಳಿ ಹಾಕಿಲ್ಲ ಕಟ್ರಲೆ ನೀರು ಮಕ್ಕಳ ಏಟ್ ಬಿದ್ದು ಹುಲಿ ತರ ಬೇಸಾಯಿಟ್ ಆವಿನ ತರ ಎಡೆ ಎತ್ತಿ ಕಾಯ್ತಾ ಇರ್ತಾನೆ ಆ ಕಿಟ. ಆ ಕಿಟ ನನ್ ಮೇಲ್ ಬೀಳಕ್ ಮುಂಚೆ ಅವ್ನ್ ತಮ್ಮಿಳಿಸ್ಬೇಕು. ಅದು ಹಿಂದೆ ಹಿಡಿಯ ಬಾಸ್, ಅವ್ನ ಹಿಂದಿನ ತಕ್ಕೊಂಡ್ಬಿಡ್ಬೇಕು. ಆಗ ಅರ್ಧ ಸತ್ತೋಗ್ತಾನೆ, ಅವ್ನ್ ತಮ್ಮಿಳಿದೋಗುತ್ತೆ. ಆಗ ನಾವು ಉಪಾಯವಾಗಿ ಅವ್ನ ಫಿನಿಶ್ ಮಾಡ್ಬೋದು. ಐಡಿಯಾ ಕೊಡಕ್ ಏನ್ ಕಮ್ಮಿ ಇಲ್ಲ. ಆ ಗಿಡ್ಡನ ಫಿನಿಶ್ ಮಾಡಕ್ಕೆ ಸ್ಕೆಚ್ ಹಾಕಿದ್ ಯಾರು? ನಿನ್ ತಾನೆ. ಏನಾಯ್ತು? ಸ್ಮಶಾನದಲ್ಲಿ ಯಾವನ ಸೈತನ ಹತ್ರ ಒಡಸ್ಕಮ ನಿಂತಿದ್ಯಾ? ಬಾಸ್, ಇನ್ನೊಂದ್ ಚಾನ್ಸ್ ಕೊಡಿ, ಈ ಸಲ ಮಿಸ್ ಆಗಲ್ಲ. ಏ ಜಿತ್ತು, ನಾಳೆನೆ ಕೆಲಸ ಆಗ್ಬೇಕು. ನಾಳೆ ಆ ಗಿಡ್ಡಿನ ಮನೆಗೆ ಹೋಗಿ ಅವನ್ನ ಕತ್ತರಿಸಿ. ಅವನಿಲ್ಲ ಅಂದ್ರೆ ಅವನ್ ಹೆಂಡತಿ ನೆಟ್ಟಾಕ ಮನಿ. ಎಸ್ ಬಾಸ್. ಲೇ ಗಿಡ, ನಿನ್ ಸಾವಿನ ಸುದ್ದಿ ಕೇಳೋವರೆಗೂ ನಾನ್ ನಿದ್ದೆ ಮಾಡಲ್ಲ ಕಣ. ಆ ರೆಡ್ಡಿ ಕೊಬ್ಬ ಜಾಸ್ತಿ ಆಗ್ಬಿಡದಣ್ಣ. ಅವನ್ ನಿಮ್ಮೇಲೆ ಮಚ್ಚತ್ತವನೆ, ಅವನ್ನ ಈ ಫೀಲ್ಡ್ ಅಲ್ಲೇ ಇರಕ್ ಬಿಡಬಾರ್ದಣ. ಅದು ನಿನ್ನೆ ನಿರ್ಧಾರ. ಈ ಭೂಮಿ ಮೇಲೆ ಅವನಿರ್ಬೇಕು ಇಲ್ಲ ನಾನಿರ್ಬೇಕು, ಇದು ಅವನಿಗೂ ಚೆನ್ನಾಗಿ ಅರ್ಥ ಆಗಿದೆ. ಅವನ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವನಿಗೆ ಇನ್ನೊಂದ್ ಚಾನ್ಸ್ ಅಂತೂ ಕೊಡಬಾರ್ದು. ನನ್ನ ಮೇಲೆ ಕೈ ಮಾಡಿದನ ಅಂಥವನ್ ಸುಮ್ಮನೆ ಬಿಡ್ಬೇಕಾ? ಏಯ್, ಫೋನ್ ಕೊಡಿಲಿ. ಒಳ್ಳೆಯ ಹಲೋ ಗೌರಿ, ಇವತ್ತು ಪುಟ್ಟು ನಾ ಸ್ಕೂಲ್ಗೆ ಕಳಿಸ್ಬೇಡ. ಯಾಕ್ರಿ? ಹೇಳ್ದಷ್ಟು ಕೇಳು. ಅವನ್ಗಿವತ್ತು ಟೆಸ್ಟ್ ಇದೆ, ಅವನ್ ಕ್ಲಾಸ್ ಹೋಗ್ಲೇಬೇಕು. ಹಾಗಾದ್ರೆ ಅವನ್ ಜೊತೆಲಿ ಯಾರನ್ನಾರು ಕಳಿಸು. ಯಾರು ಯಾಕೆ, ನಾನೇ ಹೋಗಿ ಬಿಟ್ಬಿಟ್ಟು ಬರ್ತೀನಿ. ನೀನ್ ಬೇಡಮ್ಮ, ಮನೇಲಿ ಜೀವ ಇದಾನಲ್ಲ, ಅವನ್ನ ಕಳಿಸು. ಅವನ್ ಬೆಳಗ್ಗೆನೆ ಹೊರಟೋಗಿದ್ದಾನೆ. ಎಲ್ಲೂ ಹೋಗಿದ್ದಾನೆ ಗೊತ್ತಿಲ್ಲ, ನನ್ಗೂ ಹೇಳ್ದೆ ಕೇಳ್ದೆ ಹೊರಟೋಗಿದ್ದಾನೆ. ಇವತ್ ಯಾಕೋ ಮಗುನ ಸ್ಕೂಲ್ ಕಳಿಸೋದು ನನಗಿಷ್ಟ ಇಲ್ಲ. ನಾನ್ ಇದೀನಲ್ಲ, ಹೋಗ್ ಬಿಟ್ಬಿಟ್ ಬರ್ತೀನಿ. ಹುಷಾರ್ ಗೌರಿ. ಶಿಷ್ಯ, ಗಿಡ್ಡಿನ್ ಗಾಡಿನೂ ಇಲ್ಲ, ಬಾಡಿ ಗಾರ್ಡ್ಸು ಇಲ್ಲ, ಅಂದ್ರೆ ಅವನ್ ಮನೇಲಿಲ್ಲ, ಎಲ್ಲೋ ಊರ್ ಬಿಟ್ಟು ಓಡೋಗವನೇ ಅನ್ಸುತ್ತೆ. ಒಳ್ಳೇದೇ ಆಯ್ತು, ನಡೀರಿ, ಅವನ್ ಹೆಂಡತಿನೇ ತಕೊಂಬರೋಣ. ಏಯ್, ಆತರ ಬಿದ್ರೆ ಅರ್ಕಸ್ಪಿ ಆಗ್ಬಿಡ್ತೀವಿ, ಟೈಮ್ ನೋಡಿ ಅಟ್ಯಾಕ್ ಮಾಡೋಣ. ಓಕೆ. ಓಯ್ ಅಲ್ಲೋಡ್ರು, ಭಯ, ಅವನ ಹೆಂಡತಿ ಮಗುನ ಸ್ಕೂಲಿಗೆ ಬಿಡಕ್ ಹೋಗ್ತಿದ್ದಾಳೆ. ಅವಳು ಎಲ್ಲೇ ಹೋದ್ರೂ ಬಿಡಕ್ಕಿಲ್ಲ, ಇವತ್ತು ಅವಳು ನಿತ್ತಾಕೊಂಡು ಹೋಗ್ಬೇಕು. ಎತ್ತ ಗಾಡಿ. ಸರ್. ಯಾರು? ಶಿವರಾಜ್ ಬೇಕಾಗಿತ್ತು ಸರ್. ಎಂತ ಬೇಕು? ಶಿವರಾಜ್ ಅವ್ರು ಬೇಕಾಗಿತ್ತು, ಅವ್ರಿಲ್ಲ ತಾನೆ ಇರೋದು ಸರ್. ಎಂತ ಜನ ಮನೆ, ಅವ್ರು ಮನೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗಿ ಆಯ್ತು, ಎಲ್ಲಿ ಹೋದ್ರು ಗೊತ್ತಿಲ್ಲ.
ನಿಮಗೆ ಹಣ ಕೊಡಬೇಕಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ, ಅವರು ಹುಡುಕಿ ಕೊಡ್ತಾರೆ. ನೀವು ಸುಮ್ಮನೆ ಇಲ್ಲಿಗೆ ಬಂದು ನಮ್ಮ ಮಂಡೆ ಬಿಸಿ ಮಾಡ್ಬಾರ್ದಾರೆ. ಹೋಗಿ ಹೋಗಿ ಎಂತ ನೋಡುದು ಹೋಗಿ. ಇನ್ನೆಲ್ಲ ಪೌಡ್ಕೋದಿವನ್ನ ತಗೊಂಬ ಬಾಯ್ಚಿನ. ಅರ್ಧ ಟೀ ಕೊಡಮ್ಮ. ಬೇಕಾಗಿಲ್ಲ ಯಾರವನು ಅವನ್ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನನಗೆ ಗೊತ್ತಾಗಬೇಕು. ಅವತ್ತು ಸ್ಮಶಾನದಲ್ಲಿ ನಿಮ್ಮಲ್ಲಿ ಅಟ್ಯಾಕ್ ಮಾಡಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು, ಇವತ್ತು ಇವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅವ್ರು ಯಾರೋ ನೀವ್ಯಾರೋ, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಇದೆ ಸರ್? ಇದನ್ನ ಯಾಕೆ ನೀವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಲ್ಲ ಹೇಳಿ ಸರ್? ಹೇಳಕ್ಕಾಗಲ್ಲಪ್ಪ, ಹೇಳಕ್ಕಾಗದೇ ಇರೋಂತ ಒಂದು ಬಂಧನದ ಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ. ಮೇಡಮ್ ಏನ್ ಹೇಳ್ತಿದ್ದಾರೆ ಇವರು? ಭೂಗತ ಲೋಕ ಪಾಪಿಗಳ ಪ್ರಪಂಚ, ಈ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಬಲ ಇರೋವರೆಗೂ ಹೋರಾಡ್ತಾನೆ ಇರ್ಬೇಕು. ಅಂದ್ರೆ ಪೊಲೀಸು, ಕಾನೂನು, ಸರ್ಕಾರ ಇದ್ಯಾವ್ದು ನಿಮ್ ಜೊತೆಲಿಲ್ಲ. ದೇಶ ವಿರೋಧಿ ಕೆಲಸ, ಸಮಾಜ ಘಾತಕ ಚಟುವಟಿಕೆ ಮಧ್ಯೆ ನೀವಿದ್ದೀರಾ ಸರ್. ನೀವು ವಿದ್ಯಾವಂತರು, ಇದಕ್ಕೆ ಹ್ಯಾಕ್ ಸರ್ ಬಂದ್ರಿ? ದಾದಾಗಿರಿ, ದಾದಾಗಿರಿ, ಈ ಲೋಕಕ್ಕೆ ಯಾರು ಬಯಸ್ ಬಂದವರಲ್ಲ. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ಈ ವೃತ್ತಿಗೆ ಅಪ್ಲಿಕೇಶನ್ ಹಾಕಿ ಕಳಿಸ್ಕೊಡಲ್ಲ. ಎಲ್ಲ ಆಕ್ಸಿಡೆಂಟ್ಲಿ ಅರೈವ್ಡ್ ಪ್ರೊಫೆಷನ್ಸ್. ಇದರಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರು, ವಿದ್ಯಾವಂತರು, ಬುದ್ಧಿವಂತರು ಇದ್ದಾರೆ. ನೀನೇ ನೋಡ್ತಾ ಇದೆಯಲ್ಲ, ಪೊಲೀಸ್ನವರಿಂದ ರಕ್ಷಣೆ ಸಿಗ್ತಾ ಇಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇಂಥ ಎಷ್ಟೋ ಜನಗಳಿಗೆ ನಾವು ನ್ಯಾಯ ಕೊಡಿಸಿದೀವಿ. ಇಂಥ ಜನಕ್ಕೆ ಕುಮ್ಮಕ್ ಕೊಡ್ತಾ ಇರೋರು ಯಾರು? ಕೆಟ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. ಇಂಥ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಅಂತಾನೆ ನಾನು ಈ ವೃತ್ತಿಗೆ ಬಂದೆ. ಆದ್ರೆ ಈ ವ್ಯವಸ್ಥೆಯಲ್ಲಿ ಸಿಕ್ಕಿಬಿದ್ದು ಹೊರಕ್ಕೂ ಬರಕ್ಕಾಗದೆ ವಿಲಿ ವಿಲಿ ಒತ್ತಾಡ್ತಾ ಇದ್ದೀನಿ. ಈಗ ನೀನೇ ನೋಡು, ಎಂತೆಂಥ ಭೂಗತ ದೊರೆಗಳು ಈ ವ್ಯವಸ್ಥೆಯಿಂದ ಹೊರಗೆ ಬಂದು ನೆಮ್ಮದಿಯಾಗಿ ಬದುಕಬೇಕು ಅಂತ ಪ್ರಯತ್ನ ಪಟ್ಟರು. ಈ ರೌಡಿಸಂ ಅನ್ನೋ ಜ್ವಾಲೆಯಿಂದ ಭಸ್ಮವಾಗಿದ್ದಾರೆ. ಈ ಕೆಟ್ಟ ಸುಳಿಯಲ್ಲಿ ಸಿಕ್ಕಿ ಮುಳುಗೋಗಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇವತ್ತು ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕಲೇಬೇಕು.
ಈ ವ್ಯವಸ್ಥೆನ ಮುರಿಲೇಬೇಕು. ಅದು ನಮ್ ಕೈಲಿದೆ. ಈ ಚಕ್ರವ್ಯೂಹ ಮುರಿಲೇಬೇಕು. ನೋಡ್ ಜೀವ, ನೀನೇನ್ ಬೇಕಾಗ್ ಬಂದ್ಯಾ? ಏನೋ ಆಕಸ್ಮಿಕವಾಗಿ ಬಂದು ನನ್ ಜೀವ ಉಳಿಸ್ದೆ, ಆದ್ರೆ ಅವ್ರ ಡೈರಿಲ್ ಸೇರ್ಕೊಂಡ್ಬಿಟ್ಟೆ. ಈಗ ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ಅವರು ಸ್ಕೆಚ್ ಹಾಕಿ ನಿನ್ನ ಫಿನಿಶ್ ಮಾಡ್ಬಿಡ್ತಾರೆ. ಅವ್ರಿಗ್ ಬಲಿ ಆಗ್ತೀಯಾ ಇಲ್ಲ ನನ್ ಜೊತೆಲಿರ್ತೀಯಾ? ಯೋಚನೆ ಮಾಡ್ ಜೀವ. ಬೆಟರ್ ಯು ಸ್ಟೇ ವಿತ್ ಮೀ. ಏನಂತೀಯ? ಇರ್ತೀನಿ ಸರ್, ನಿಮ್ ಜೊತೆನೆ ಇರ್ತೀನಿ. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಇರ್ತೀನಿ. ನಿಮ್ ಪ್ರೀತಿ ಹೊಂದಿದ್ರೆ ಸಾಕು ಸರ್. ನೋಡ್ಲಿಲ್ಲ
ಸಾರಿ. ಇಟ್ಸ್ ಓಕೆ. ನೀನ್ ಯಾವಳೆ ನನ್ನ ಹೊಡೆಯೋದಕ್ಕೆ? ನಾನ್ ಇವಳು ಫ್ರೆಂಡ್ ಕಣೋ, ನೀನ್ ಯಾವನೋ? ನಾನು ಇವಳ ಲವರ್ ನಾಗ. ನನ್ಗೂ ಇವಳಿಗೂ ಇವತ್ತು ಇಲ್ಲೇ ಮದ್ವೆ ನೋಡ, ತಾಳಿನೂ ತಂದ್ಬಿಡಿದೀನಿ ಅಲ್ವನ್ರ? ಏನೇ ಗೀತಾ ಇದೆಲ್ಲ? ನಾನು ಇವನ ಪ್ರೀತಿಸ್ತಿಲ್ಲ ಕಣೆ, ಇವನ್ ಸುಳ್ಳು ಹೇಳ್ತಿದ್ದಾನೆ. ನನ್ ನಿಶ್ಚಿತಾರ್ಥ ಆಗಿರೋದು ನಿನಗೆ ಗೊತ್ತಿಲ್ವಾ? ಇಲ್ಲ ನೋಡ್ರಪ್ಪ, ಹೆಂಗೈತೆ ಅಲ್ಲ, ನೀನ್ ಯಾವ ಜೊತೆನೋ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ನಾನಿನ್ ಲವ್ ಮಾಡಿಲ್ವಾ? ನಾನಿನ್ ಲವ್ ಮಾಡಿಲ್ಲ, ಮರ್ಯಾದಿಂದ ಹೋಗ್ತೀಯ ಇಲ್ವಾ? ಹೋಗೋದಾ? ಎಲ್ಲಿಗೆ ಹೋಗೋದು? ನಾನು ಇಲ್ಲಿ ಬಂದಿರೋದು ಎಣಿ ತಾಳಿ ಕಟ್ಬಿಟ್ಟು ಕರ್ಕೊಂಡು ಹೋಗೋದಿಕ್ಕೆ ತಗೊಳ್ಳಿ, ಆರ ಹಾಕ್ಸ್ಕೊಳ್ಳಿ. ತಡ್ಕೊಳ, ಬಂದಾಯ್ತು ನಿನ್ ಪಾಲಿನ ರಾಹುಕಾಲ. ನೋಡ, ಇದು ನನ್ನ ಅವಳ ಸ್ಟ್ರೀಟ್ ಲವ್ ಮ್ಯಾರೇಜು, ಇದನ್ ಕೇಳೋದಕ್ ನೀನ್ ಯಾರು? ಇವ್ರಿಗೆ ಇವ್ರ ಫ್ರೆಂಡ್, ಇವ್ರಿಗೆ ನಾನ್ ಫ್ರೆಂಡ್. ನನಗೆ ನೀನ್ ಫ್ರೆಂಡ್ ಆಗಿ ಇಲ್ಲಿಂದ ಕಳ್ಸ್ಕೊಂಡ್ರೆ ದಟ್ಸ್ ಗುಡ್. ಇಲ್ ನೋಡ್ರಪ್ಪ, ಅಣ್ಣ ಇಂಗ್ಲಿಷ್ ಅಲ್ಲಿ ಅಡ್ವೈಸ್ ಮಾಡಕ್ ಬಂದವ್ರೆ. ಅಣ್ಣ, ದಿಸ್ ನಾಗ ಲವ್ಸ್ ಗೀತಾ, ದಿಸ್ ಗೀತಾ ಲವ್ಸ್ ನಾಗ. ಅಯ್ಯೋ, ಗೀತ ನಾನು ಲವ್ ಮಾಡ್ತಾ ಇಲ್ಲ, ನನಗೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ತಾನೇ ಆಗಿರೋದು, ಮದುವೆ ಆಗಿಲ್ವಲ್ಲ. ನಾನ್ ನಿನ್ ಎಷ್ಟ್ ಲವ್ ಮಾಡ್ತೀನಿ ಗೊತ್ತಾ? ಎಷ್ಟ್ ಲವ್ ಮಾಡ್ತೀನಿ ಗೊತ್ತಾ? ಲವ್ ನೀನ್ ಹೇಳ ಲವ್, ನೀನಾದ್ರೂ ಹೇಳ ಲವ್. ಅಣ್ಣ, ನಾನ್ ದೇವ್ರಾಣೆ ಲವ್ ಮಾಡ್ತೀನಣ್ಣ, ನೀನ್ ಸುಮ್ನೆ ಇದ್ಬೇಡಣ, ನಾನು ಆರ ಹಾಕ್ಬಿಡ್ತೀನಣ್ಣ. ಪ್ರೀತಿ ಅನ್ನೋದು ಇಬ್ರಲ್ಲೂ ಇರ್ಬೇಕು. ನೀನ್ ಒಬ್ನೇ ಪ್ರೀತಿಸಿದ ಸಾಲದು ಕಣ, ಅವಳು ನಿನ್ನ ಪ್ರೀತಿಸ್ಬೇಕು. ಪ್ರೀತಿ ಬಾಯಿಂದ ಬಂದ್ರೆ ಸಾಲದು, ಇಲ್ಲಿಂದ ಬರ್ಬೇಕು. ಎಲ್ರಿಗೂ ಪ್ರೀತಿ ಇಲ್ಲಿಂದಾನೆ ಬರೋದು, ಏನ್ ಇಲ್ಲಿಂದ ಬರಲ್ಲ. ಇವನ್ ಯಾಕೋ ಬಿಟ್ಟು ರತಿ ಆಯ್ತು, ಯಾವ ದಿವ್ಸಾಕ ಇನ್ನೊಂದ್ಸಲ ಇವಳ ಹತ್ರನೋ ಇವಳ ಮನೆ ಹತ್ರನೋ ನೋಡ್ದೆ ಮಗನ ಮೂಳೆ ಮೂರ್ದು ಮೂಳೆ ಬಿಸ ಬಿಡ್ತೀನಿ. ಹುಷಾರ್ ಇಲ್ಲಣ, ತಪ್ಪಾಯ್ತಣ, ಇನ್ನೊಂದ್ಸರಿ ಹೋಗೋದಿಲ್ಲಣ, ತಪ್ಪಾಯ್ತಣ. ಅಮೃತ, ಒಳ್ಳೆ ಸಮಯಕ್ಕೆ ನಿನ್ ಫ್ರೆಂಡ್ ಬಂದ್ರು ಕಣೆ. ನನ್ನ ಫ್ರೆಂಡಾ? ಅವ್ರೇ ಹೇಳಿದ್ರಲ್ಲ ನಿನ್ ಫ್ರೆಂಡು ಅಂತ. ಚೆನ್ನಾಗಿದ್ದಾರೆ ಕಣೆ, ನಂಗೆ ಹೇಳಲೇ ಇಲ್ಲ. ಅಯ್ಯೋ, ಅವ್ರು ನನ್ನ ಫ್ರೆಂಡ್ ಅಲ್ಲ, ಅಕಸ್ಮಾತ್ ಅದು ಭೇಟಿ ಆಯ್ತು, ಅದು ನಿನಗೆ ಹೆಲ್ಪ್ ಆಯ್ತು ಅಷ್ಟೇ. ದೇಖೋ ಬೀರೇಂದ್ರ, ರಿಜಿಸ್ಟ್ರೇಷನ್ ಎಲ್ಲೋ ಆಯ್ತು, ಲಿಟಿಗೇಷನ್ ಇನ್ನೂ ಕ್ಲಿಯರ್ ಗೆ ಆಗಿಲ್ಲ, ಪೊಸಿಷನ್ ಸಿಕ್ಕಿಲ್ಲ, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಬರೀ ಪೇಪರ್ ನೋಡ್ತಾ ಕೂತ್ಕೊಳ್ಳ ಹೇಳಿ. ನೋಡಿ, ಇದು ಸ್ವಲ್ಪ ಲಿಟಿಗೇಷನ್ ಪ್ರಾಪರ್ಟಿ, ಸ್ವಲ್ಪ ಸರಿ ಮಾಡ್ಬೇಕು, ಅದಕ್ಕೋಸ್ಕರ ಅಂಡ್ರವರ್ಣ್ಣವ್ರು ಬೇಕು. ಲ್ಯಾಂಡ್ ಡೀಲಿಂಗ್ ಒಳಗೆ ಇದ್ದಿದ್ದೆ ಇದು, ಇರೋದು ಇಲ್ಲಿ ಎಲ್ಡ್ ಪಾರ್ಟಿ, ಒಂದು ಕೊಬ್ಬರಿ ಗಿಡ್ಡ, ಇನ್ನೊಂದು ಪಟಾಸ್ ರೆಡ್ಡಿ. ಯಾರಿಗಾದ್ರು ಡೀಲ್ ಕೊಟ್ಟು ಮುಗಿಸಿ. ರೆಡ್ಡಿ ಕೊಟ್ರೆ ಗಿಡ್ಡನ ಕೋಪ, ಗಿಡ್ಡನ ಕೊಟ್ರೆ ರೆಡ್ಡಿ ಕೋಪ, ಯಾರಿಗೆ ಕೊಡೋದು ಇವಾಗ? ಬಾಸ್, ರೆಡ್ಡಿ ಗಿಡ್ಡನ ಮುಗಿಸೋಕೆ ಓಡಾಡ್ತಿದ್ದಾನೆ, ಆದ್ರಿಂದ ಈ ಡೀಲ್ನ ನಾವು ರೆಡ್ಡಿ ಕೊಡೋದೇ ವಾಸಿ. ಹೌದೌದು, ಗಿಡ್ಡ ಬದುಕಿರೋವರೆಗೂ ನಾವು ಸೇಫ್ ಆಗಲ್ಲ. ಹಲೋ ಗಿಡ್ಡ ಅವ್ರೆ, ನಾನು ಬಿಲ್ಡರ್ ಬೀರೇಂದ್ರ ಮಾತಾಡ್ತಿರೋದು. ಆ ಟಿಂಬರ್ ಯಾರ್ಡ್ ಪಕ್ಕದಲ್ಲಿ ಸ್ಲಮ್ ಕ್ಲಿಯರೆನ್ಸ್ ನಾನು ಹೇಳಿದ್ನಲ್ಲ, ನಾನು ಕೇಳಿದ ಹಣ ರೆಡಿನಾ? 2 ಕೋಟಿ ರೆಡಿ ಮಾಡಿದ್ದೀನಿ, ನಾಳೆ ಬಂದು ತಗೊಂಡೋಗು, ಇನ್ನೊಂದು ವಾರದೊಳಗೆ ಸ್ಲಮ್ ಎಲ್ಲ ಕ್ಲಿಯರ್ ಆಗಬೇಕು. ಅರ್ಥ ಆಯ್ತಾ? ಸುಮ್ಮನೆ ಅದೈದು ಕತೆ ಹೇಳಂಗಿಲ್ಲ, ನೀನು ಬರೋದನ್ನ ಕಾಯ್ತಾ ಇರ್ತೇನೆ. ಆ ಬಿಲ್ಡರು ಸ್ಲಮ್ ಕ್ಲಿಯರ್ ಮಾಡೋದಕ್ಕೆ ಡೀಲ್ ಕೊಡ್ತಾ ಇದ್ದಾನೆ, ನಂಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ಅಣ್ಣ, ಇದು ಪಟಾಸ್ ರೆಡ್ಡಿದು ಪ್ಲಾನ್ ಇರ್ಬೋದಣ್ಣ, ಅಲ್ಲಿಗೆ ನಾನೇ ಹೋಗ್ತೀನಣ್ಣ. ಸರಿ ಬೀರೇಂದ್ರ, ನಾಳೆ ನಾನೇ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಗಿಡಾಜಿ. ಅಣ್ಣ, ನೀವೇ ಬರ್ತೀನಿ ಅಂತ ಹೇಳ್ಬಿಟ್ರೆ ಅವ್ನು ಬೇರೆ ಏನಾದರೂ ಪ್ಲಾನ್ ಮಾಡಿದ್ರೆ ನಾನೇ ಹೋಗಕ್ಕೆ ರೆಡಿಯಾಗಿದ್ದೆ. ನಾನು ಒಂದು ಪ್ಲಾನ್ ಮಾಡ್ತೀನಿ ಬಿಡು, ನೀನ್ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆಯ್ತಣ. ಅಲ್ಲ ಬಾಸ್, ಈ ಕೇಸ್ ಗಿಡ್ಡಿನ ಕೊಟ್ರೆ ಪಟಾಸ್ ರೆಡ್ಡಿ ಸುಮ್ಮನಿರ್ತಾರ ಬಾಸ್? ವೆಂಕಟೇಶ, ಈ ಕೇಸ್ ನ ಪಟಾಸ್ ರೆಡ್ಡಿ ಕೈಲಿಂದಲೇ ಡೀಲ್ ಮಾಡಿಸ್ತೇನೆ. Thank you.
ಡಾಕ್ಟ್ರೆ, ಅವ್ರಿಗೇನು ಆಗ್ಬಾರ್ದು. ಬ್ಲಡ್ಡು ಮೆಡಿಸಿನ್ ಏನ್ ಬೇಕಾದ್ರೂ ಕೊಡಿ, ಹಣ ಕೊಡಕ್ ನಾನಿದ್ದೀನಿ. ಸಾರಿ ಮೇಡಮ್, ಬ್ಲಡ್ ಮೆಡಿಸಿನ್ ಕೊಡಕ್ಕೆ ನಾವಿದೀವಿ, ಹಣ ಕೊಡಕ್ ನೀವಿದ್ದೀರಾ. ವಿ ವಿಲ್ ಟೇಕ್ ಕೇರ್, ನೀವೇನು ಆತಂಕ ಪಡಬೇಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ ರೈಟ್. ನಾನು ಅನ್ಕೊಂಡ ಹಾಗೆ ಆಯ್ತು. ನನ್ನ ನಿಯತ್ತಕ್ಕೆ ಸ್ಕೆಚ್ ಹಾಕಿ ಆ ಬಿಲ್ಡರ್ ನನ್ನ ಮಗ ರೆಡ್ಡಿಗೆ ಡೀಲ್ ಕೊಟ್ಟಿದ್ದಾನೆ. ಸರಿ, ಮೊದಲು ಜೀವ ನೋಡ್ಕೊಂಡ್ಬರೋಣ ಬಂಡ್ರು. ಬೇಡಣ, ನೀವಲ್ಲಿ ಹೋಗೋ ಸರಿ ಇಲ್ಲ. ಆ ಜೀವ ಎಲ್ಲ ಮ್ಯಾನೇಜ್ ಮಾಡ್ತೇನಣ. ಹೌದಣ್ಣ. ಸರಿ, ಆ ಎಡ್ಡಿ ನನ್ನ ಮಗನೇ ಗೇಮ್ ಆಡ್ತಾ ಇರೋದು. ಅವನಿಗೊಂದು ಗತಿ ಕಾಣಿಸ್ಬೇಕು. ನಾಚ್ಕೋಬೇಕು ನಿಂಗೆ. ಗುರುಡೆ ಗೊತ್ತಿಲ್ಲದ ಮೇಲೆ ಕುರಿ ಕಾಯಕ್ ಹೋಗು. ಪ್ಲಾನ್ ಕರೆಕ್ಟ್ ಆಗಿತ್ತು ಬಾಸ್, ಆದ್ರೆ ಅವ್ನು ಬರ್ಲಿಲ್ಲ, ಮಿಸ್ ಆಗ್ಬಿಟ್ಟ. ನರೀತರ ಅವನ್ ತಪ್ಪಿಸ್ಕೊಂಡು ನಿನ್ನ ಕುರಿ ಮಾಡಿರ್ತಾನೆ. ಸ್ಕೆಚ್ ಹಾಕ ಗೊತ್ತಿಲ್ಲ ಅಂದ್ಮೇಲೆ ಮಚ್ಚಾಕ ಮುಟ್ತೀಯ. ಈಗ ಅವನ್ ಕೆರಳಿ ಸರ್ಪ ಆಗಿರ್ತಾನೆ, ನೀ ಏನ್ ಪುಂಗಿ ಹೊತ್ತೀಯ. ಥೋನಿನ್ ಜನ್ಮಕ್ಕೆಷ್ಟು ಇಡ ಫೋನು. ತೂ ಬೇವರ್ಸಿ ನನ್ ಮಕ್ಳ ಅರ್ಧಂಬರ್ಧ ಚೌರ ಮಾಡ್ಬಿಟ್ರಲ್ಲ. ಆ ಮಂತ್ರಿ ಜರ್ದಾ ಬಿಡ ಹಾಕೊಂಡು ಥೂ ಅಂತ ಹೋಗಿದ್ದ ಇದ್ದಾನೆ. ಡ್ಯಾಡಿ, ಡ್ಯಾಡಿ, ಏನ್ ನಡೀತಾ ಇದೆ ಈ ಸಿಟಿಲಿ? ಏನ್ ಮಗಳೇ, ಏನಾಯ್ತು? ಇನ್ನೇನಾಗ್ಬೇಕು ಹೇಳಿ. ಕಂಡು ಕಂಡು ಕಡೆ ದರೋಡೆ, ಕೊಲೆ, ಸುಲಿಗೆ, ಬರೀ ಬಲಾತ್ಕಾರ ಎಲ್ಲ ಇದೆ ನಡೀತಾ ಇರೋದು. ಈ ರಾಜ್ಯಕ್ಕೆ ಗೃಹ ಮಂತ್ರಿಗಳಾಗಿ ಇದಕ್ಕೇನು ಉತ್ತರ ಕೊಡ್ತೀರಾ? ಏನಮ್ಮ ನೀನು ಪ್ರಶ್ನೋರ್ ತರಹ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ? ಹಾಗೆ ಅನ್ಕೊಳ್ಳಿ ಡ್ಯಾಡಿ, ನನಗೆ ಉತ್ತರ ಕೊಡಿ. ನೀನು ಹೇಳೋದೆಲ್ಲ ನಮ್ಮ ಸಿಟಿಲಿ ಮಾತ್ರನ, ನಮ್ಮ ರಾಜ್ಯದಲ್ಲಿ ಮಾತ್ರನ, ಎಲ್ಲಾ ರಾಜ್ಯದಲ್ಲೂ ಇದೆ, ಎಲ್ಲಾ ದೇಶದಲ್ಲೂ ಇದೆ. ಅದು ನೋಡ್ಕೊಳಕ್ಕೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ನಿನ್ಗೆ ಯಾಕೆ ಬೇಕಿದಲ್ಲ ಡ್ಯಾಡಿ, ಇವತ್ ನನ್ನ ಕಣ್ಣು ಮುಂದೆನೆ ಒಂದು ಕೊಲೆ ಪ್ರಯತ್ನ ನಡೆದಿದೆ. ನಾನು ಇಲ್ದೆ ಹೋಗಿದ್ರೆ ಒಬ್ಬ ಇನ್ನೋಸೆಂಟ್ ಕೊಲೆ ಆಗ್ತಿತ್ತು. ಯೋ ರೇ ಕಮಿಷನರ್ ಸಾಹೇಬ್ರೆ, ನನ್ನ ಮಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಮೇಡಮ್, ಹಾಸ್ಪಿಟ್ಲಲ್ಲಿ ಗುಂಡೆಟ್ಟಿನ ಮಲಗಿರೋನು ಅಮಾಯಕ ಅಲ್ಲ ಮೇಡಮ್, ಅವನೊಬ್ಬ ದೊಡ್ಡ ರೌಡಿ. ಅವನನ್ನು ಸಾಯಿಸೋದಕ್ಕೆ ಇನ್ನೊಂದು ಗುಂಪಿನವರು ಅಟ್ಯಾಕ್ ಮಾಡಿದಾರೆ ಅವನಿಗೆ. ಕೇಳಿಸ್ಕೊಂಡ್ಯಾ, ಕೇಳಿಸ್ಕೊಂಡ್ಯಾ, ಎಲ್ಲದಕ್ಕೂ ತಲೆ ಹಾಕ್ತಾಳೆ. ಎಲ್ಲ ಗೊತ್ತಿದ್ದು ನೀವ್ ಯಾಕೆ ಸರ್ ಅಂತ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ? ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು, ಪ್ರೂವ್ ಆಗ್ಬೇಕು, ಆಮೇಲೆ ಅರೆಸ್ಟ್ ಆಗೋದು ಅಲ್ವೇನ್ರಿ? ಎಸ್ ಸರ್, ನೀವ್ ಹೇಳಿದ್ ಕರೆಕ್ಟ್. ನಿಮ್ಮನ್ನ ಶೂಟ್ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ನಿಮಗೂ ಅವ್ರಿಗೂ ಏನ್ ದ್ವೇಷ? ಗೊತ್ತಿದ್ರ ಹೇಳ್ತಾ ಇರಲಿಲ್ಲ ಸರ್. ಅಲ್ಲ, ಸುಮ್ ಸುಮ್ನೆ ದಾರಿಲಿ ಹೋಗೋರಲ್ಲ, ಯಾಕೆ ನಿಮ್ಮನ್ನ ಕೊಲ್ಲಕ್ ಪ್ರಯತ್ನ ಪಡ್ತಾರೆ ಹೇಳಿ? ಏನ್ ಕಾರಣ ಅಂತ ಅವ್ರನ್ನೇ ಕೇಳ್ಬೇಕು. ಹೇಳ್ತೀನಿ, ಆಸ್ಪತ್ರೆಯಿಂದ ಆಚೆ ಹೋದ್ಮೇಲೆ ಪ್ರತಿಯೊಬ್ಬರನ್ನು ಹುಡುಕಿ ಹುಡುಕಿ ಈ ಪ್ರಶ್ನೆ ಕೇಳ್ತೀನಿ. ಏನಂತ ಕೇಳ್ತೀರಾ? ಯಾವನಾದ್ರೂ ನಡುದಸ್ತಲ್ಲಿ ಮಚ್ಚಿನಿಂದ ಕತ್ತರಿಸಿ ಅವನ ಎದೆ ಮೇಲೆ ನಿಂತ್ಕೊಂಡು ಕೇಳ್ತೀರಾ? ಯಾಕೆ ಆಶ್ಚರ್ಯ ಆಗ್ತಿದೆಯಾ? ನಾವು ಪೊಲೀಸ್ನವರು, ಮುಖ ನೋಡಿದ್ರೆ ಚರಿತ್ರೆ ಹೇಳ್ತೀವಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಆ ಬಿಲ್ಡರ್ ಮನೆ ಹತ್ರ ಯಾಕೆ ಹೋಗಿದ್ದೆ? ನಾನೊಬ್ಬ ಸಿವಿಲ್ ಇಂಜಿನಿಯರ್, ಕೆಲಸ ಹುಡ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅದ್ ಸರಿ, ನೀನಿರೋ ಮನೆ ಅದ್ರ ಅಡ್ರೆಸ್ ಸ್ವಲ್ಪ ಹೇಳ್ತೀಯಾ? ನಾನು ಇವ್ರಿಗೆ ಹೊಸಬ ಸರ್, ಅದ್ರ ಹುಡ್ಕಾಟದಲ್ಲೇ ಇದ್ದೀನಿ. ಬರ್ಕೊಂಡೇನಪ್ಪ. ಸರ್, ಹಲೋ ಸರ್. ನಾನು ರೀ. ಎಸ್ ಸರ್. ಏನಾಯ್ತ್ರಿ? ಆ ಕೆಲಸದಲ್ಲೇ ಇದ್ದೀನಿ ಸರ್. ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ಸರ್. ಹಾಸ್ಪಿಟಲ್ ಅಡ್ಮಿಟ್ ಆಗಿರೋನು ಜೀವ ಅಂತ, ಸಿವಿಲ್ ಇಂಜಿನಿಯರ್, ಬಿಲ್ಡರ್ಸ್ ಹತ್ರ ಕೆಲಸ ಕೇಳೋದಕ್ಕೆ ಹೋಗಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಸರ್. ನೋಡಿದ್ರೆ ಡ್ಯಾಡಿ, ಅವ್ನು ಇನ್ನೋಸೆಂಟ್. ಅಮೃತ, ನೀನ್ ಹೆಲ್ಪ್ ಮಾಡಿ ಆಸ್ಪತ್ರೆಗೆ ಸೇರಿಸಿರೋ ವ್ಯಕ್ತಿ ಸಾಧಾರಣ ಪ್ರಜೆ ಅಲ್ಲ, ಅವನೊಬ್ಬ ರೌಡಿ ಗುಂಪಿಗೆ ಸೇರಿದವನು. ಈಗ ತಾನೇ ಕಮಿಷನರ್ ಹೇಳಿದ್ರಲ್ಲ ಡ್ಯಾಡಿ, ಹಿ ಇಸ್ ಇನ್ನೋಸೆಂಟ್. ಅದು ಜೀವ ಪೊಲೀಸರು ಕೊಟ್ಟರು ಹೇಳಿಕೆ ರಿಪೋರ್ಟ್. ನಾನು ಹೇಳ್ತಾ ಇರೋದು ಇಂಟೆಲಿಜೆನ್ಸ್ ರಿಪೋರ್ಟ್. ಅಮೃತ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಓದಿನ ಕಡೆ ಗಮನ ಕೊಡು. ಹೋಗು, ಗೋ. ಹಾ ಬನ್ನಿ ಪ್ಲೀಸ್ ಸರ್. ಪಾರ್ಸಲ್ ಮಾಡೋದಕ್ಕೆ. ಏನು ನನ್ನ ಊರಿಗೆ ಪಾರ್ಸಲ್? ಯಾವ ಊರಿಗೆ ಅಕ್ಕ? ಇತ್ತೀಚೆಗಿಂತ ಕೆಟ್ಟ ಐಡಿಯಾ ಯಾಕೆ ಬಂತು? ಇವ ಸಂಜೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತೀಯಲ್ಲ, ಅವಾಗ ಹೇಳ್ತೀನಿ. ಮೊದ್ಲು ಊಟ ಮಾಡು, ತಟ್ಟೆ ಕೊಡು. ಸರಿ ಅಕ್ಕ. ಬೇಡಕ್ಕ, ನನ್ಗೀಗ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಏ ತಗೊಳ್ಳೋ. ಸರಿ, ಮಗು ಬರೋ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ತೀನಿ. ಕೆಳಗಡೆ ರಿಸೆಪ್ಷನ್ ಅಲ್ಲಿ ಬಿಲ್ ಮಾಡೋಕ್ ಹೇಳಿರ್ತೀನಿ, ತಗೋ. ತಗೊಳ್ಳೋ.
ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೇರವಾಗಿ ಮನೆಗೆ ಬರಬೇಕು ಎಲ್ರು. ನಿನಗೆ ಮುಖ್ಯವಾಗಿ ಹೇಳ್ತಿರೋದು ಗೊತ್ತಾಯ್ತಾ? ಆಯ್ತಕ್ಕ, ತಮ್ಮ ಆಜ್ಞೆಯನ್ನ ಶಿರಸಾ ವಹಿಸಿ ಪಾಲಿಸುತ್ತೆ. ನೋಡ್ತೀನಿ ಅದೆಷ್ಟು ಪಾಲಿಸ್ತೀಯ ಅಂತ. ಡಿಸ್ಚಾರ್ಜ್ ಆಗೋದು ಸಾಯಂಕಾಲ, ಈಗಲೇ ರೆಡಿ ಆಗ್ತಿದೆಯಲ್ಲ. ಏಯ್, ಸಂಜೆವರೆಗೆ ಇಲ್ಲಿದ್ದು ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿ ಮನೆಗೋಗು. ಜೀವ, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಒಬ್ಬ ವಿ ಐ ಪಿನ ನೋಡ್ಬೇಕು. ಊಟ ವಾಪಸ್ ಬಂದ್ರೆ ಮಾಡ್ತೀನಿ. ಬರ್ದಿದ್ರೆ ನೀನ್ ತಿನ್ನು. ಏಯ್ ಬಂದ್ರು. ಜಾಣ ಮರಿಯಲ್ವಾ, ಸ್ವಲ್ಪ ತಿನ್ನು ಕಂಡ ಜಾಣ ಅಲ್ಲಮ್ಮ. ಎಲ್ಲೋಯ್ತ್ಯಾ ಬಾರೋಚೆ ಹೇಳಿ ನನ್ ಮಗನೆ, ಎಲ್ಲೋಯ್ತ್ಯಾ? ಅಳು ನಿಲ್ಸು, ಇಲ್ಲಾಂದ್ರೆ ಕುಯ್ದು ಬಿಡ್ತೀನಿ. ಏಯ್ ಬಿಡೋದ್ನ, ಏನ್ ಗಂಡ್ಸ ನಿನ್ನ ಪಾಪ ಆ ಮಗು ಕುತ್ತಿಗೆ ಕತ್ತಿ ಹಿಡಿದಿದೆಯಲ್ವಾ? ಅಳ್ಬೇಡಮ್ಮ. ಎಲ್ಲೋ ಇವಳಮ್ಮ, ತೆಗಿಯೋ ಕೈನ. ಹೆದ್ರಿಕೆ ಆಯ್ತಾ? ಅತ್ಯಾಚಾರ ಮಾಡಿ ನಿನ್ ಬಾಳ್ನ ಹಾಳ್ ಮಾಡ್ತಾನೆ ಅನ್ಕೊಂಡ್ಯಾ? ಇವನು ಜೀವ, ಈ ಜೀವ ಅಂಥವ್ನಲ್ಲ. ಹೋಗು ಮಗು ಊಟ ಮಾಡ್ಸು. ಓಕೆ ಏಯ್, ಈ ಜೀವನ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ. ಮಗು ಅಳ್ತಾ ಇದೆ, ಊಟ ಮಾಡ್ಸೆ. ನಾನ್ ಜೀವ ನಂಬಿದ್ರೆ ಜೀವ ಕೊಡ್ತೀನಿ, ಮುಟ್ಟಿದ್ರೆ ಜೀವ ತೆಗಿತೀನಿ. ನೋಡು ನಿನ್ ಗಂಡ ನಾನೊಬ್ಬ ಗಂಡ್ಸು ಅಂತ ತಾಳಿ ಕಟ್ಬೇಕಾದ್ರೆ ಸಪ್ತಪದಿ ತುಳಿದು ವೇದ ಮಂತ್ರಗಳನ್ನು ಹೇಳಿ ನೂರೆಂಟು ಭಾಷಣ ಬಿಟ್ಟು ಕಷ್ಟ ಬರ್ಲಿ ಸುಖ ಬರ್ಲಿ ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ದವನು ಇವಾಗ ತರ ಓಡೋಗಿದ್ದಾನೆ. ಇದೇ ಜಾಗದಲ್ಲಿ ನಿನ್ ಗಂಡ ಇದ್ದಿದ್ರ ಇಷ್ಟೊತ್ತಿಗೆ ನಿನ್ ಮನ ಹರಾಜಾಗಿರ್ತಿತ್ತು. ನಾವು ಅಂಥವ್ರಲ್ಲ, ಗೊತ್ತಾಯ್ತಾ? ಕರ್ಕೊ ಮಗುನ. ಏಯ್ ಬಿಡು, ಏಯ್ ಅವನಿಷ್ಟು ನಾ ಬದುಕಿದ್ದೆ ಜಾಸ್ತಿ. ಇನ್ನು ಅವನ ಆಯುಷ ಮುಗಿತಾ ಬಂತು. ಏ ನೋಡು ಈ ತಾಳಿನ, ಈ ತಾಳಿನ ಗಟ್ಟಿ ಮನ್ಸು ಮಾಡಿ ತೆಗ್ದಿಟ್ಬಿಡು, ಹಾಗೆ ಈ ಕುಂಕುಮ ಹಾಕೊಳ್ಳೋದನ್ನು ಮರ್ತ್ಬಿಡು. ಈ ಜೀವ ಮನೆಗೆ ಬಂದಿದೆ ಅಂತ ಅವನಿಗೆ ಹೇಳು. ಅವನ್ ಎಲ್ಲೇ ಅಡ್ಕೊಂಡಿದ್ರು ಅವ್ನ ಜೀವ ಸಹಿತ ಬಿಡಲ್ಲ ಅಂತ ಹೇಳು. ಅವನಿಗೆ ಯಾಕರ್ ಸುಗ್ದು ಕೇಳು, ಈ ಜೀವನ ಯಾಕೆ ಕೆಣಗ್ದೆ ಅಂತ. ಏಯ್ ಬನ್ರೋ. ತಗೊಳ್ರಿ ಕಾಫಿ. ಇದೇನು ನೀನೊಬ್ಬೇ ಬಂದಿದ್ಯಾ? ಅವರೆಲ್ಲ ಎಲ್ಲಿ? ಏ ನೀ ಊಟ ಕೊಟ್ಟು ಹಂಗ್ ಹೋದ್ರಿ, ಅವನ್ ಗೆಳೆಯರನ್ನ ಕರ್ಕೊಂಡು ಹಿಂಗ್ ಹೋದ? ಅಯ್ಯೋ ಅದನ್ನ ಇವಾಗ ಬಂದ್ ಹೇಳ್ತಾ ಇದೆಯಲ್ಲ. ಏ ಆಸ್ಪತ್ರೆ ಬಿಲ್ ಕೊಟ್ಟಿದ್ ಇವಾಗ ಕಟ್ಬಿಟ್ಟು ಹಿಂಗೆ ಬರ್ತಾ ಇದೀನಿ. ಸರಿ ಸರಿ, ಊಟನಾದ್ರು ಮಾಡದ್ನ? ಅವನ್ ಎಲ್ಲಿ ಊಟ ಮಾಡ್ತಾನೆ, ವಾಪಸ್ ಬಂದ್ರೆ ಅಕ್ಕನ ಜೊತೆ ಊಟ ಮಾಡ್ತೀನಿ, ಇಲ್ದಿದ್ರೆ ನೀವೇ ತಿನ್ಕಳಿ ಅಂದ. ಎಲ್ಲಿ ಹೋದ ಇವನು? ಎಲ್ಗ ಹೋಗಿರ್ತಾನೆ? ಬಿಲ್ಡರ್ ಮನೆಗೋ ಪಟಾಸ್ ರೆಡ್ಡಿ ಮನೆಗೋ ಹೋಗಿರ್ತಾನೆ. ಇದೆಲ್ಲ ಆಗತ್ತೆ ಅಂತಾನೆ. ನಾನ್ ಅವತ್ ನಿಮ್ಗೆ ಹೇಳ್ದೆ ಅವನ್ನ ಊರ್ ಕಳಿಸ್ಬಿಡಿ ಅಂತ. ನೀವೆಲ್ ಕೇಳ್ತೀರಾ? ಅವನ್ಗೇನಾದ್ರೂ ಆದ್ರೆ ನಾವ್ ತಾನೇ ಕಾರಣ ಆಗ್ತೀವಿ. ಅವನು ದಿಲ್ಲಿರೋ ಹುಡುಗ, ನಮ್ ಜೀವನ್ ಜೀವ ತೆಗೆ ಬಂದವರ ಜೀವ ತೆಗಿತಾನೆ ಹೊರತು ಅವನು ಬಲಿಯಾಗಿ ಜೀವ ಕೊಡಲ್ಲ. ಬಾ ಜೀವ ಕೂತ್ಕೋ. ಎಲ್ಲ ಹೋಗಿದೆ? ಆಸ್ಪತ್ರೆಯಿಂದ ಮನೆಗ್ ಬರ್ದೆ ಎಲ್ಲ ಹೋಗಿದೆ? ಸಾಲ ಕೊಟ್ ವ್ಯಕ್ತಿಗೆ ವಾಪಸ್ ಕೊಡೋಣ ಅಂತ ಹೋಗಿದ್ದೆ, ಆದ್ರೆ ಕೊಟ್ ವ್ಯಕ್ತಿನೇ ಪರಾರಿ ಆಗ್ಬಿಟ್ಟಿದಾನೆ. ಅವನ್ ಮನೆಯಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ. ಸಾಕ್ ಸಾಕ್ ಸುಮ್ನಿರೋ, ಈ ರೌಡಿಸಂ ಸಾವಸ ಬಿಟ್ಬಿಡು. ಅದ್ರಿಂದ ಯಾರಿಗೂ ಯಾವತ್ತೂ ನೆಮ್ಮದಿ ಇಲ್ಲ. ಇಲ್ಲಿರೋವರೆಗೂ ಪ್ರತಿ ಕ್ಷಣನೂ ಆತಂಕದಲ್ಲೇ ಬದುಕಬೇಕಾಗತ್ತೆ. ಗೌರಿ, ನೀನ್ ಹೇಳೋಷ್ಟು ಸುಲಭವಾಗಿ ಆ ರೌಡಿಸಂನ ಬಿಡೋದು ಸಾಧ್ಯ ಇಲ್ಲ. ಒಂದ್ಸಲ ರೌಡಿಸಂ ಕಾಲಿಟ್ಟವನು ಮತ್ತೆ ಹೊರಗ್ ಬರೋದು ಅಷ್ಟು ಸುಲಭ ಅಲ್ಲ. ಇಂಥವ್ರಿಗೆಲ್ಲ ಹೆದರ್ಕೊಂಡು ನಾವ್ ಮನೇಲಿ ಕೂತಿದ್ರೆ ನಮ್ಮನ್ನೆಲ್ಲ ಹೇಡಿಗಳು ಅಂತಾರೆ. ಅವ್ರಿಗೆಲ್ಲ ಸ್ಮಶಾನ ದಾರಿ ತೋರ್ಸದ್ ಮೇಲೆನೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗೋದು. ಆ ಸ್ಮಶಾನದಲ್ಲಿ ನಿಮ್ಗವತ್ತು ಇವನ್ ಸಿಗದೆ ಇದ್ದಿದ್ರೆ ನೀವಲ್ಲೇ ಸಮಾಧಿ ಆಗ್ತಾ ಇದ್ರಿ, ನಾನು ವಿಧ್ವೆ ಆಗ್ತಾ ಇದ್ದೆ. ಅಬ್ಬಬ್ಬಾ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಜೀವ ಏಳು ಮೇಲೆ, ನೀನ್ ಮೊದ್ಲು ಗಂಟು ಮೂಟೆ ಕಟ್ಕೊಂಡು ಊರ್ಗ ಹೋಗು.
ಹೊರಡು. ಛೇ, ಏನ್ ಗೌರಿ ಇದು? ಯಾವಾಗ ನೋಡಿದ್ರು ಊರ್ಗೋಗು ಊರ್ಗೋಗು ಅಂತ ಅವ್ನು ತಲೆ ತಿಂತಾ ಇರ್ತೀಯ. ಅವನೇನ್ ತಪ್ಪು ಮಾಡಿದ್ದಾನೆ ನೋಡು? ಈ ಜೀವ ನನ್ನ ಪ್ರಾಣ ಕಾಪಾಡಿದಾನೆ. ಈಗ ಅವನ್ ಪ್ರಾಣ ಅಪಾಯದಲ್ಲಿದ್ದಾಗ ಅವನ್ನ ಕಾಪಾಡೋದು ನಮ್ ಧರ್ಮ. ಇಂಥ ಟೈಮ್ನಲ್ಲಿ ಅವ್ನು ಊರ್ಗೋಗು ಅಂತ ಹೇಳುದು ಸರಿಯಲ್ಲ ನೋಡು. ಈ ವಿಷಯ ಎಲ್ಲ ನಿಂಗೆ ಅರ್ಥ ಆಗಲ್ಲ. ಸುಮ್ನೆ ಗಂಡಸ್ರ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ. ಹೋಗ್ ನಿನ್ ಕೆಲ್ಸ ನೋಡು. ಅಕ್ಕ, ನೀವು ಕುತ್ಕೆ ಹಿಡ್ದಾಚೆ ತಳ್ಳಿದ್ರು ನಾನು ಎಲ್ಲಿಗೂ ಹೋಗಲ್ಲ. ನಿಮ್ ಕುತ್ಕೆಲ್ಲಿರೋ ತಾಳಿಗೆ ಕುತ್ ಬರ್ಬಾರ್ದಲ್ಲ. ಅದಕ್ಕೆ ಜೀವನ ಕೊಟ್ಟಿರೋ ಅಣ್ಣಂಗೆ ಜೀವ ಕೊಡೋ ಜೀವ ಆಗಿ ನಾನು ಈ ಮನೆಯಲ್ಲೇ ಇರ್ತೀನಿ. Hi. Hello. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೋಡ್ಬೇಕು ಅನ್ನಿಸ್ತು, ನೋಡ್ತಾ ಇದ್ದೀನಿ. ಅಂಥದ್ದೇನು ವಿಶೇಷ ನನ್ನ ಮುಖದಲ್ಲಿ? ಬೇಕಾದಷ್ಟಿದೆ. ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನೀವಾಗೆ ಸಿಕ್ಬಿಟ್ರಿ, ಥ್ಯಾಂಕ್ ಗಾಡ್. ಏನೋಪ್ಪ, ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೆ. ಹೌದಾ? ಯಾಕೆ? ಚೆನ್ನಾಗಿದೆ. ಪ್ರಾಣಾಪಾಯದಲ್ಲಿದ್ದ ನನ್ನನ್ನ ಆಸ್ಪತ್ರೆ ಸೇರಿಸಿದ ನಿಮ್ಗೆ ಒಂದ್ ಥ್ಯಾಂಕ್ಸ್ ಹೇಳೋದ್ ಬೇಡವಾ? ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಆಮೇಲೆ ನನಗೆ ನಿಮ್ ಡೀಟೇಲ್ಸ್ ಬೇಕು. ಡೀಟೇಲ್ಸ್ ಬೇಕಾ? ಏನ್ ಡೀಟೇಲ್ಸ್ ಬೇಕು ಹೇಳಿ. ನೀವು ರೌಡಿನಾ? ನಿಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಕೂಡ ರೌಡಿ ಗೆಂಗ್ ಅವ್ರ ತಾನೆ? ಹೌದು. ನೀವ್ ಅದೆಷ್ಟು ಜನನ್ ಕೊಲೆ ಮಾಡಿದ್ರೋ ಏನೋ ಅದಕ್ಕೆ ಅವ್ರು ನಿಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ನಾನ್ ನಿಮ್ ಜೀವ ಉಳಿಸಿದಕ್ಕೆ ನನಗ್ ಬೇಸರ ಆಗ್ತಿದೆ. ನೋಡಿ ಮೇಡಮ್, ನಾನ್ ನೀವು ತಿಳ್ಕೊಂಡಿರೋ ರೀತಿ ರೌಡಿನೂ ಅಲ್ಲ, ಕೊಲೆಗಡುಕನೂ ಅಲ್ಲ. ಮತ್ಯಾಕ್ ನಿನ್ನ ರೌಡಿ ಅಂತಾರೆ? ಅದು ನಾನಾಗ್ ಹುಡ್ಕೊಂಡು ಹೋಗಿದ್ದಲ್ಲ, ತಾನಾಗೆ ಬಂದದ್ದು. ನಾಚಿಕೆ ಆಗಲ್ವಾ ನಿಂಗೆ? ದುಡಿದು ಜೀವನ ಮಾಡಕ್ಕಾಗಲ್ವಾ? ಕೊಚ್ಚೋದು ಕಡಿಯೋದು, ಒಂದಿನ ಬೇರೆಯವ್ರ ಕಲ್ ಕೊಚ್ಚಿಸ್ಕೊಂಡು ಸಾಯೋದು. ಏನ್ ಮೇಡಮ್, ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ನವ್ರು ಪ್ರಶ್ನೆ ಕೇಳೋತರ ಪ್ರಶ್ನೆ ಕೇಳ್ತಾ ಇದ್ದೀರಾ? ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಮನುಷ್ಯರೇ, ಕಷ್ಟಪಟ್ಟು ದುಡ್ದು ಬದುಕಬೇಕು ಅಂತಾನೆ ಇಲ್ಲಿಗೆ ಬಂದಿರೋರು. ಯಾವ ರೀತಿ ದುಡಿದು ಬದುಕಬೇಕು? ರೋಲ್ ಕಾಲ್, ಹಫ್ತಾ ವಸೂಲಿ, ಕೊಲೆ, ಇದೇ ತಾನೆ? ನೀನು ತಿನ್ನೋ ಪ್ರತಿ ತುತ್ತಿನ ಹಿಂದೆ ರಕ್ತದ ವಾಸನೆ ಇರುತ್ತೆ. ಕಷ್ಟಪಟ್ಟು ದುಡಿದಾಗ ತುತ್ತಲ್ಲಿ ಬೆವರ್ ವಾಸನೆ ಬರುತ್ತಲ್ಲ, ಅದು ನಮ್ ದುಡಿಮೆ ಲಕ್ಷಣ. ನೋಡಿ ಮೇಡಮ್, ನಾನ್ ಚಿಕ್ಕವನಿದ್ದಾಗ ನಮ್ ತಾಯಿಗೆ ಹಾಲ್ ತಂದು ಕೊಡುವಷ್ಟು ಗತಿರ್ಲಿಲ್ಲ. ನೀರನ್ನೇ ಹಾಲಂತ ಕುಡಿಸಿ ಬೆಳೆಸಿದ್ಲು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಹರಿದೋಗಿರೋ ಚಡ್ಡಿನ ಹಾಕೊಂಡು ಹೋಗ್ತಾ ಇದ್ದೆ. ಆಗ ನನ್ ತಿಕ್ಕ ನೋಡಿ ಹುಡುಗರೆಲ್ಲ ಗೇಲಿ ಮಾಡ್ಕೊಂಡು ನಗ್ತಾ ಇದ್ರು. ನಾನ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಅವಳಾಗಿ ಇಷ್ಟಪಟ್ಟು ಒಂದ್ ಹುಡುಗಿ ನನ್ನ ಲವ್ ಮಾಡಿದ್ಲು. ಅವಳ ಜೊತೆ ಐಸ್ ಕ್ರೀಮ್ ಪಾರ್ಲರು, ಸಿನಿಮಾ, ಪಾರ್ಕು, ಅಲ್ಲಿ ಇಲ್ಲಿ ಅಂತ ಓಡಾಡೋಕೆ ನನ್ ಪಾಕೆಟ್ ಅಲ್ಲಿ 100 ರೂಪಾಯಿಗೂ ಗತಿ ಇಲ್ಲ ಅಂತ ನನ್ನ ಎದುರು ಕೂಡ ಯಾವನ್ನ ಹೇಳ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಲು. ಆಗ ನನ್ ಪಾಕೆಟೇ ಇರ್ಲಿಲ್ಲ, ಪಾಕೆಟ್ ಮನಿ ಎಲ್ಲಿಂದ ಬರ್ಬೇಕು? ನೋಡಿ ಮೇಡಮ್, ಹೇಗೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬಂದೆ. ಆದ್ರೆ ಮಾಡೋದಕ್ಕೆ ಕೆಲಸ ಇಲ್ಲ, ಮಲ್ಗೋದಕ್ಕೆ ಜಾಗನೂ ಇಲ್ಲ. ಈಗ ಹೇಳಿ ಮೇಡಮ್, ಹೇಗ್ ಬೆವರ್ ಸೂಸ್ಲಿ? ಬೆವರ್ ಸೂಸ್ಕೊಂಡ್ ದುಡಿಯೋದಕ್ಕೆ ನಂಗೆ ಯಾರು ಅವಕಾಶ ಕೊಡ್ತಾರೆ? ನಾನ್ ಕೊಡಿಸ್ತೀನಿ. ದುಡಿದು ಬದುಕೋ ಛಲ ನಿನಗಿದ್ರೆ ಅವಕಾಶನ ನಾನ್ ಕೊಡಿಸ್ತೀನಿ. ನನ್ನ ಹಿಂದೆ ಬನ್ನಿ. ಏನ್ ಮೇಡಮ್, ಯಾವ್ದೋ ಮಿನಿಸ್ಟರ್ ಮನೆ ಕರ್ಕೊಂಡ್ ಬಂದಿದ್ದೀರಾ? ಇವ್ರು ನಿಮ್ ಪರಿಚಯನಾ? ಹ್ಮ್, ತುಂಬಾ ಪರಿಚಯ. ಬನ್ನಿ ಒಳಗಡೆ. ಓಕೆ. ಡ್ಯಾಡಿ, ಎಲ್ಲಿಗಮ್ಮ ಹೋಗಿದ್ದೆ? ಫ್ರೆಂಡ್ ನೋಡಕ್ಕೆ. ಸಿಕ್ಕಿದ್ರಾ? ಸಿಕ್ಕಿದ್ರು, ಕರ್ಕೊಂಡ್ ಬಂದಿದ್ದೀನಿ. ಅಲ್ಲಿ ನೋಡಿ. ನಮ್ಸ್.
ನಮಸ್ಕಾರ ಸರ್. ಡ್ಯಾಡಿ, ಇವರ ಹೆಸರು? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಜೀವ ಸಿವಿಲ್ ಇಂಜಿನಿಯರ್, ಕೆಲಸ ಹೊಡ್ಕೊಂಡು ಬೆಂಗಳೂರಿಗೆ ಬಂದ, ಬುಲೆಟ್ ಬಿದ್ದು ನೀನು ಅವನ್ನ ಆಸ್ಪತ್ರೆ ಸೇರಿಸ್ತೆ. ಆಮ್ ಐ ಕರೆಕ್ಟ್? ಎಕ್ಸಾಕ್ಟ್ಲಿ ಕರೆಕ್ಟ್ ಡ್ಯಾಡಿ. ಡ್ಯಾಡಿ, ಇವ್ರಿಗೆ ನಿಮ್ ಪವರ್ಸ್ನ ಯೂಸ್ ಮಾಡಿ ಕೆಲಸ ಕೊಡಿಸ್ಬೇಕು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಗಳೆ, ನೀನು ಕೇಳಿದ್ದಕ್ಕೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನ. ಥ್ಯಾಂಕ್ಸ್ ಡ್ಯಾಡಿ. ಹೋಗಿ ಕಾಫಿ ತಗೊಂಡ್ ಬಾ. ಓಕೆ. ಜೀವ, ನಿಜ ಹೇಳು, ನೀನು ಕೆಲಸ ಹುಡ್ಕೊಂಡು ಬಿಡು ಮನೆ ಹತ್ರ ಹೋಗಿದ್ಯಾ? ಹೌದು ಸರ್. ನೋ, ನಾನೊಪ್ಪ. ಬಿಲ್ಡರ್ ಕೊಡೋ 2 ಕೋಟಿ ರೂಪಾಯಿ ತಗೊಳೋದಕ್ಕೆ ಕೊಬ್ಬರಿ ಗಿಡನ ಪರವಾಗಿ ನೀನಲ್ಲಿಗೆ ಹೋಗಿದ್ದೆ. ಆಗ ಪಟಾಸ್ ರೆಡ್ಡಿ ಗ್ಯಾಂಗ್ನವರು ನಿನಗೆ ಶೂಟ್ ಮಾಡಿದ್ರು, ನೀನು ಸಾವಿನಿಂದ ತಪ್ಪಿಸ್ಕೊಂಡೆ. ಆಮ್ ಐ ರೈಟ್ ಮಿಸ್ಟರ್ ಜೀವ? ಇತ್ತೀಚೆಗೆ ನಿನ್ನ ಹೆಸರು ತುಂಬ ಕೇಳಿ ಬರ್ತಾ ಇದೆ. 100+ ಜನ ನಿನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿನಗೆ ಕೆಲಸ ಕೊಡಬೇಕಾ? ಸರ್, ನಾನು ಬೇರೆ ರೀತಿಯಲ್ಲಿ ಬದುಕಬೇಕು ಅನ್ಕೊಂಡಿದ್ದೀನಿ. ಮೃಗ ಮನುಷ್ಯ ಆಗ್ತಾನೆ ಅನ್ನೋದು ಅಜ್ಞಾನ. ಮೃಗವಾಗಿರೋ ಮನುಷ್ಯ ಮತ್ತೆ ಮನುಷ್ಯನಾಗೋದು ಸಹಜ, ಅದು ಅಜ್ಞಾನ ಅಲ್ಲ. ಇತ್ತೀಚೆಗೆ ರೌಡಿಗಳು ರೇಸರು ಪಿಸ್ತೂಲ್ ಜೊತೆಗೆ ಪೇಪರು ಪೆನ್ನು ಕೈಗೆ ತಗೊಂಡಿದ್ದಾರೆ, ಕಥೆಗಾರಾಗ್ತಿದ್ದಾರೆ, ಕವಿಗಳಾಗ್ತಾ ಇದ್ದಾರೆ. ನಿನಗೂ ಆ ಥರ ಏನಾದರೂ ಯೋಚನೆ ಇದೆಯಾ? ಸರ್, ನಾನು ಕಾಫಿ. ಹಾ, ಕೊಡಮ್ಮ. ನೀನು ಕರ್ಕೊಂಡು ಬಂದ ಜೀವನಿಗೆ ಕೆಲಸ ಫಿಕ್ಸ್ ಅಂತ ತಿಳ್ಕೊ. ಇನ್ನು 2 ದಿವಸದಲ್ಲಿ ಅಪಾಯಿಂಟ್ಮೆಂಟು. ಓಕೆನಾ? ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟು ಬೇಗ ನನಗೆ ಕೆಲಸ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನಂತ ಹುಡುಗ ನನ್ನ ಹತ್ರ ರೆಕಮೆಂಡೇಶನ್ಗೆ ಬರ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಡ್ಯಾಡಿ. ನಾನು ಹೋಗಿ ಇವ್ರು ಬಿಟ್ಟು ಬರ್ತೀನಿ. ಹಾ, ಆಯ್ತಮ್ಮ, ಬರ್ತೀನಿ ಸರ್. ನಮಸ್ಕಾರ. So, are you happy now? Thank you very much. Amrita, ನೀವು ಹೋಮ್ ಮಿನಿಸ್ಟರ್ ಮಗಳು, ನಾನು ಅನಾಥ ನಿರುದ್ಯೋಗಿ. ನನಗೆ ಕೆಲಸ ಕೊಡಿಸೋ ಇಂಟ್ರೆಸ್ಟು ನಿಮಗೆ ಯಾಕೆ ಬಂತು? ಅದು ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ. ಅಮೃತ, ಏನು ಹೇಳ್ತಿದ್ದೀರಾ? ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ. ನಿಮ್ಮನ್ನು ದೇವಸ್ಥಾನದಲ್ಲಿ ಭೇಟಿ ಮಾಡಿದಾಗಲೇ ನನಗೆ ನೀವು ಇಷ್ಟ ಆದ್ರಿ. ನೋ ಸೆಕೆಂಡ್ ಥಾಟ್, ಪ್ಲೀಸ್ ಸೇ ಯೆಸ್. ಯೆಸ್, ಐ ಲವ್ ಯು. ಐ ಲವ್ ಯು. ನವಿಲೆ ನವಿಲೆ ನಾಜೋಕು ನವಿಲೆ, ನವಿಲೆ ನವಿಲೆ ನಾಚಿಕೆಯ ನವಿಲೆ. ಬೇಲೂರಿನ ಗುಡಿಯಲ್ಲೊಂದು ಶಿಲ್ಪ ಕಳೆದು ಹೋಯ್ತಾ, ತಾಜಮಹಲ ಕಂಬದಲ್ಲೊಂದು ಕಲ್ಲು ಕರಗಿ ಹೋಯ್ತಾ. ನವಿಲೆ ನವಿಲೆ ನಾಜೋಕು ನವಿಲೆ, ನವಿಲೆ ನವಿಲೆ ನಾಚಿಕೆಯ ನವಿಲೆ. ಲೇ
ನವಿಲೆ ನವಿಲೆ ನಾಚೋಕು ನವಿಲೆ 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 ನಾಚಿಕೆಯ ನವಿಲೆ ಗಂಗೆ ಸುತ್ತ ಸುತ್ತ ಭೂಮಿಗೂ ಜೀವನ ಜಾರಿಸೋಣ ಒಬ್ಬರ ಒಳಗೊಬ್ಬರಿಗೂ ಆಸೆಗೂ ಕನಸಿಗೂ ಕಚ್ಚಗುಳಿ ವಯಸ್ಸಿಗೂ ನಡುವಲ್ಲಿ ಬಾಳೋಣ ಒಂದಾಗಿ ನಾವೆಂದಿಗೂ ಪ್ರಣಯ ಯೌವನ ಪ್ರೇಮ ಜೀವನ ಕಾಲ ಸರಿಯ ಮುಂಚೆ ಕಾಲ ಭಾಗವಾದ್ರೂ ಸೇರುವ ಸರಿ ನಾನು ವಿಚಾರಿಸ್ತೀನಿ. ಹಾ ಆಯ್ತು. ಹಾ ನಮಸ್ಕಾರ. ಹ್ಮ್ ಜೀವನ ಇಟ್ಕೊಂಡು ಆ ರೆಡ್ಡಿ ಕತೆ ಮುಗಿಸ್ತೀನಿ ಅಂತ ನೀವು ಪ್ಲಾನ್ ಮಾಡಿದ್ರಿ, ಆದ್ರೆ ಜೀವ ನಿಮ್ಮಗಳನ್ನ ಇಟ್ಕೊಂಡು ನಿಮ್ಮನ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿದಾನೆ. ಏನ್ ಹೇಳ್ತಾ ಇದೀಯ ರೆಡ್ಡಿ? ಅದೇನ್ ನೋಡಿದೆ? ಜೀವನ ಫೀಲ್ಡಿಂಗ್ ಮಾಡೋದಕ್ಕೆ ನಾ ಹೋಗಿದ್ದೆ ಸರ್, ಆದ್ರೆ ಅಮೃತ ಮೂರತ್ತ ಒಂದ್ ಜೊತೆ ಸುತ್ತದಿಲ್ಲ, ನಾ ಕಣ್ಣರೆ ನೋಡಿದೆ ಸರ್. ಕಾಗೆ ಗುಡಲ್ ಕೋಗಿಲೆ ಮೊಟ್ಟೆ ಇಡೋದನ್ನ ನೋಡಿದೀನಿ, ಆದ್ರೆ ಕಾಗೆ ನನ್ ಮಗ ನನ್ ಮನೆಯಲ್ಲೇ ಮೊಟ್ಟೆ ಇಡಕ್ ನೋಡ್ತಾ ಇದ್ದಾನೆ. ಮೊಟ್ಟೆ ಇಡಕ್ ಮುಂಚೆ ಮಟಾಸ್ ಮಾಡ್ಬೇಕು ಸಾಹೇಬ್ರೆ, ನಿಧಾನ ಮಾಡಿದ್ರೆ ಮೊಟ್ಟೆ ಇಟ್ಟು ಮರಿನೂ ಮಾಡ್ಬಿಡ್ತಾನೆ. ಅವನ ಸಮಾಧಿಗೆ ಅವನ ಹತ್ರನೇ ಹಳ್ಳ ತೋಡಿಸ್ತೀನಿ, ಅದಕ್ಕೆ ನಾನು ಸ್ಕೆಚ್ ಹಾಕ್ತೀನಿ. ಇವಾಗ ನಾವೇನ್ ಮಾಡ್ಬೇಕು ಸರ್? ನೀ ಹೊರಡಿ ನಡಿಯೋ. ಇದೇನು ಗೌರಿ, ತುಂಬಾ ಹುಳಿ ಇದೆ. ಹುಳಿಯಾಗಿದ್ಯಾ ಜೀವ? ಅಕ್ಕ ಏನಪ್ಪ ಅಷ್ಟೊಂದು ಖುಷಿಯಾಗಿದ್ಯಾ? ಲವ್ ಫೀವರ್ ಏನಾದ್ರೂ ಅಟ್ಯಾಕ್ ಆಗಿದ್ಯಾ? ಲವ್ ಫೀವರ್ ಅಲ್ಲ ಕಣೆ, ಲವ್ ನಲ್ಲಿ ಅರೆಸ್ಟ್ ಆಗಿದಾನವನು. ಹೌದೇನ ರೋಮಿಯೋ, ನನ್ ಹೇಳಲೇ ಇಲ್ಲ ಯಾರ ಹುಡುಗಿ. ನಿನ್ನೊಬ್ಳಗ್ ಬಿಟ್ಟು ಇಡೀ ಊರಿಗ್ ಗೊತ್ತಾಗಿದೆ ಇವನ್ ಲವ್ ವ್ಯವಹಾರ. ಗೊತ್ತಾಯ್ತಾ, ನಾನು ಎಷ್ಟೋ ಸರಿ ಹೇಳ್ದೆ ಈ ಲವ್ ವ್ಯವಹಾರ ಎಲ್ಲ ಬೇಡ ಕಣೋ, ಬೆಂಕಿ ಇದ್ದಂಗೆ ಅಂತ. ಅದು ಯಾರನ್ನ ಲವ್ ಮಾಡ್ತಾ ಇದ್ದಾನೆ ಗೊತ್ತಾ? ಹುಡುಗಿ ಹೆಸರು ಅಮೃತ ಅಂತ, ಹೋಮ್ ಮಿನಿಸ್ಟರ್ ಎಡ್ಡಿ ಇದಾರಲ್ಲ ಅವ್ರ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ ಇವನು. ಏನು ಮಂತ್ರಿಗಳ ಮಗಳ? ಹೋಗಿ ಹೋಗಿ ಅವಳನ್ನ ಲವ್ ಮಾಡಿದ್ಯಲ್ಲೋ, ಇದೆಲ್ಲ ಆಗೋ ಕೆಲ್ಸನೇನೋ? ಅಕ್ಕ ಪ್ರೀತಿಗೆ ಕಣ್ಣಿಲ್ಲ, ಲವ್ ಇಸ್ ಬ್ಲೈಂಡ್ ಅಂತಾರೆ. ಯಾಕೇಳಿ, ಪ್ರೀತಿ ತಾನು ಪ್ರೀತಿಸೋ ವ್ಯಕ್ತಿಯ ಒಳ್ಳೆ ಹೃದಯನ ನೋಡತ್ತೆ ಹೊರತು ಅವನ್ ಬಡವನ ಶ್ರೀಮಂತನ ಅಂತ ನೋಡಲ್ಲ. ಆದ್ರೆ ಇದೆಲ್ಲ ಕತೆ ಕಾದಂಬರಿ ಸಿನಿಮಾ ಸೀರಿಯಲ್ ಗಳಲ್ಲಿ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಹ್ಮ್ ಅವನಿಗೆ ಸ್ವಲ್ಪ ಬುದ್ಧಿ ಹೇಳು, ಬೆಂಕಿ ಜೊತೆ ಸರ್ಸ ಆಡಬೇಡ ಅಂತ. ಅಂದ್ರೆ ನಾನ್ ಅಮೃತನ ಲವ್ ಮಾಡ್ತಿರೋದು ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಹೇಳುದು ಬಹಳ ಕಷ್ಟ ಆಗುತ್ತೆ, ಮುಂದೆ ಇದ್ರ ಪರಿಣಾಮ ಬಹಳ ಕೆಟ್ಟದಾಗಿರ್ಬೋದು. ಜೀವ ನಾನ್ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಪ್ಲೀಸ್ ಆ ಹುಡುಗಿ ಸವಾಸ ಬಿಟ್ಬಿಡು. ಬಿಡಲ್ಲ ಡ್ಯಾಡಿ, ನಾನ್ ಅವನ್ನ ಪ್ರೀತಿಸ್ತಾ ಇರೋದು ಅವನ ಮದುವೆ ಆಗೋದು. ಅಮೃತ ಅವನ್ ಯಾರು ಅವನ್ ಬ್ಯಾಕ್ ಗ್ರೌಂಡ್ ಅನ್ನು ತಿಳಿದು ಮಾತಾಡ್ತಾ ಇದೀಯಾ? ನನಗೆ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಬದುಕು ಹಾಳಾಗಬಾರ್ದು. ನನ್ನ ಬದುಕು ಹಾಳಾಗಬಾರ್ದು ಅಂದ್ರೆ ನಾನು ಇಷ್ಟಪಟ್ಟ ಒಂದ್ ಜೊತೆ ನನ್ನ ಮದುವೆ ಮಾಡ್ಕೊಳ್ಳಿ. ಏ ಸ್ಟಾಪ್ ಇಟ್. ನಿಮ್ ಆಸ್ತಿ ನಿಮ್ ಅಂತಸ್ಗೂ ನಿಮ್ ಸ್ಟೇಟಸ್ಗೂ ಹುಡುಗನ್ ಹುಡುಕಿ ನನ್ ತಲೆ ಕಟ್ಟ ಯೋಚನೆ ಮಾಡ್ಬೇಡಿ ಡ್ಯಾಡಿ. ನಾನು ಯೋಚನೆ ಮಾಡ್ತಾ ಇರೋದಾ? ಗೊತ್ತು ನನ್ ತೀರ್ಮಾನ ಬದಲಾಗಲ್ಲ, ನಿಮ್ ಆಸ್ತಿ ಎತ್ತರಕ್ಕೆ ನಿಮ್ ಅಧಿಕಾರದ ಎತ್ತರಕ್ಕೆ ಅವನ್ ಇಲ್ಲ ಅಂತ ತಾನೆ. ಬಟ್ ಈಸ್ ಎಜುಕೇಟೆಡ್, ನನ್ ಸಾಕೋ ಯೋಗ್ಯತೆ ಇದೆ, ನನ್ನ ಕೊನೆವರೆಗೂ ಕೈ ಬಿಡದೆ ಪ್ರೀತಿಸ ಹೃದಯ ಇದೆ. ಪ್ರೀತಿಯನ್ನ ಹುಚ್ಚು ತಲೆಗೆ ಏರ್ಬಿಟ್ರೆ ಇಳಿಸೋದ್ ಬಹಳ ಕಷ್ಟ, ಅವ್ನ ಮಾತೆಲ್ಲ ಗೊತ್ತಾಗುತ್ತೆ, ಅವನ್ನೆಲ್ಲ ಮುಗಿಸಿ ಮುಂದೆ ಬಿಸಾಕ ಗೊತ್ತಾಗುತ್ತೆ ಬದುಕೇನು ಅಂತ. ಎಂತ ಕೆರಾಡಿರುತ್ತೆ ಅಮೃತ. ನಾನ್ ನಿನ್ ತಂದೆ, ನಾನು ಹೇಳೋದಿಲ್ಲ ನಿನ್ ಒಳ್ಳೇದಕ್ಕೆ, ನನಗೆ ನೀನ್ ಚೆನ್ನಾಗಿರ್ಬೇಕು. ಅಮೃತ ನಿನ್ನ ಬದುಕು ಹಾಳಾಗಬಾರ್ದು. ಡ್ಯಾಡಿ ಡೋಂಟ್ ಟ್ರೈ ಟು ವಾಶ್ ಮೈ ಬ್ರೈನ್, ನನ್ ತೀರ್ಮಾನ ಬದಲಾಗಲ್ಲ. ನನ್ ತೀರ್ಮಾನನ ನಾನ್ ಬದಲಾಯಿಸ್ಕೊಡ್ತೀನಿ ಸರ್. ಓಕೆ ಸರ್, ಆಯ್ತು ಸರ್, ಆಯ್ತು ಸರ್.
ನೀವು ಯಾವುದೇ ಚಿಂತೆ ಮಾಡಬೇಡಿ ಸರ್, ಅವ್ನ ಲೈಫ್ನ ಮಟಾಸ್ ಮಾಡ್ಬಿಡ್ತೀವಿ, ಅವನ್ನ ಮುಗಿಸ್ಬಿಡ್ತೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಏನ್ ರೆಡಿ, ಹೊಸ ಡೀಲ? ಡೀಲ್ ಬರ್ತಾ ಇದ್ರೆ ತಾನೇ ನಮ್ ಗಾಡಿ ವೀಲ್ ಓಡೋದು. ಯಡಿಯೂರಪ್ಪ ಫೋನ್ ಮಾಡಿದ್ದ, ಅವನ್ ಕೊಡ್ತಾ ಇರೋ ಡೀಲ್ ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ಇಡೀ ಬೆಂಗಳೂರಿಗೆ ನಾನೇ ಡಾನ್. ಏನಂತೀಯ? ಹೌದು ಬಾಸ್. ಓಹೋ, ಏನೋ ಗ್ಯಾಂಗ್ ವಾರೇ ನಡೆಯೋ ಆಗಿದೆ. ನಾನೇನು ಊರಲ್ಲಿ ಇರ್ಬೇಕಾ, ಊರ್ ಬಿಡ್ಬೇಕಾ? ತಾವೇ ಕೊಡ್ಬೇಕು ಸರ್, ತಾವಿಲ್ಲೇ ಇದ್ದು ಮಜಾ ನೋಡಿ. ಅಣ್ಣ, ನಮ್ ಸ್ಕೆಚ್ ಕರೆಕ್ಟ್ ಆಯ್ತು. ಅಮೃತ ಸ್ಪಾಟಿಲ್ ಬಂದ್ಬಿಟ್ಲು. ಓಕೆ ಓಕೆ ಓಕೆ. ಪಾಪು, ಏನ್ ಅರ್ಜೆಂಟ್ ಫೋನ್ ಮಾಡಿದೆ? ಜೀವ ಇಲ್ಲಿ, ಅವನ್ ಯಾಕೆ ಫೋನ್ ಮಾಡಿಲ್ಲ? ಅಯ್ಯೋ, ನಿಮ್ಮಪ್ಪ ಅವ್ರ ಮೇಲೆ ಕೋಪವಾಗಿರೋ ನಿಮಗೆ ಗೊತ್ತಿಲ್ವೇ? ಸ್ವಲ್ಪ ತಡ್ಕೊಳ್ಳಿ, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೋ? ಎಲ್ಲ ನಾನೇ ಹೇಳ್ಬಿಟ್ರೆ ಹೆಂಗೆ? ನಿಮ್ಗೆ ವಿಶಲ್ ಹೊಡಿಯಕ್ ಬರ್ತದ? ಏನು ಇದು ತಮಾಷೆ ನೋಡಿ, ಹೊಸಿ ತಮಾಷೆ ಮಾಡುವ ಅಂತಾನೆ. ನಾನ್ ಹೊಡೆದ್ರೆ ಆರ್ಡಿನರಿ ಆಗಿರ್ತದೆ, ನೀವ್ ಹೊಡೆದ್ರೆ ಸ್ಪೆಷಲ್ ಆಗಿರ್ತದೆ. ಹೊಡಿರಿ ಮತ್ತೆ ಹೊಡಿರಿ ಅಂತೀನಿ. ಹೆಂಗೆ? ಏನು ಇದು? ಯಾರು ಇವರೆಲ್ಲ? ನೀವ್ ವಿಸಲ್ ಹೊಡೆದಿದ್ದಕ್ಕೆ ಇವರೆಲ್ಲ ಬಂದವ್ರೆ. ಇವರೆಲ್ಲ ನಿಮ್ಮ ಬಾಡಿ ಗಾಡ್ಸು, ಈಗ ನಾನು ವಿಸಲ್ ಹೊಡಿತೀನಿ, ಜೀವ ಬರ್ತಾವ್ರೆ. ನೀವ್ ಹೋಗಿ ಗಾಡಿಲಿ ಕೂತ್ಕೊಳ್ಳಿ ಅಷ್ಟೇ. ವಿಸಲ್ ಹೊಡಿಲ್ಲ. ಯಾರು ನೀವು? ಯಾಕ್ರ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಹಲೋ, ಈ ಸ್ಪೀಟ್ ಆಡೋದಕ್ಕೆ ಒಂದ್ ಕೈ ಕಮ್ಮಿ ಆಗಿತ್ತು, ಅದಕ್ಕೆ ಕರ್ಕೊಂಡ್ ಬಂದಿದೀವಿ. ನೋಡಮ್ಮ, ನಾವೆಲ್ಲರೂ ಜೀವನ್ ಕಡೆಯವರು, ಅವರೇ ಈ ಕೆಲಸ ಮಾಡಕ್ ಹೇಳಿದ್ರು, ಅದಕ್ಕೆ ನಾವು ಮಾಡಿದ್ವಿ. ಜೀವ ನೋಡಿ, ಮರ್ಯಾದೆಯಿಂದ ನಾನ್ ಬಿಡ್ಲಿಲ್ಲ ಅಂದ್ರೆ ನಿಮ್ ಗತಿ ಎಲ್ಲ ನೆಟ್ಟಿಗಿರಲ್ಲ. ನಮ್ಮಪ್ಪ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ಹಲೋ, ನಾವೇನ್ ಕೂಲಿಯವನ್ ಮಗಳ ಕಿತಾ ಪಡ್ಕೊಂಡ್ ಬಂದಿದೀವ? ಕೋಟ್ಯಾಧಿಪತಿ ಯಡಿಯೂರು ಕೃಷ್ಣಸ್ವಾಮಿ ಹೋಮ್ ಮಿನಿಸ್ಟರ್ ಮಗಳನ್ನ ತಕೊಂಡ್ ಬಂದಿದೀವಿ. ಈಗ ನಾನು ಫೋನ್ ಮಾಡಿ ಕೊಡ್ತೀನಿ, ಅವ್ರ ಹತ್ರ ನೀನೆ ಮಾತಾಡು. ಹಲೋ. ಹಲೋ ಸರ್, ನಾವು ಕಿಡ್ನಾಪರ್ಸ್ ಮಾತಾಡ್ತಿರೋದು. ಈಗ ನಿಮ್ ಮಗಳನ್ನ ನಾವು ಕಿಡ್ನಾಪ್ ಮಾಡಿದೀವಿ. ಏಯ್, ಯಾರೋ ಯಾರೋ ನೀವು? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಹೋಮ್ ಮಿನಿಸ್ಟರ್ ಲೈನ್ ಅಲ್ಲಿ ಇದಾರೆ, ಮಾತಾಡು. ಓಯ್, ನಾವೆಲ್ಲ ಜೀವನ ಕಡೆಯವರಂತ ಹೇಳೋ. ಡ್ಯಾಡಿ, ಡ್ಯಾಡಿ, ಜೀವ ಕಡೆಯವರು ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಮೃತ, ಅಮೃತ, ನೀನ್ ಧೈರ್ಯವಾಗಿರಮ್ಮ, ನಿನ್ಗೇನು ಆಗಲ್ಲ. ನಾನು ಈಗಲೇ ಪೊಲೀಸರ್ ಫೋನ್ ಮಾಡ್ತೀನಿ. ಪೊಲೀಸ್ನವ್ರ ಫೋನ್? ನೋಡಿ ಮಿನಿಸ್ಟ್ರೆ, ನೀವು ಪೊಲೀಸ್ನವ್ರಿಗೆ ಏನಾದ್ರೂ ಮೆಸೇಜ್ ಕೊಟ್ರೆ ನಿಮ್ ಮಗಳನ್ನ ಸುಡ್ಗಾಡಿ ಕಳಿಸ್ಬಿಡ್ತೀವಿ. ಹೇಳ್ಬೇಕು ನಿಮ್ಗೆ? ಆಗ ಬಾ ದಾರಿಗೆ, ನಮಗೆ 5 ಕೋಟಿ ಬೇಕು. ಏನು 5 ಕೋಟಿ ರೂಪಾಯಿ? ಹ್ಮ್ ಹೌದು, ಅದನ್ನ ನಮ್ ಜೀವನಕ್ಕೆ ತಲುಪಿಸ್ಬಿಡಿ. ನಿಮ್ ಮಗಳು ನಿಮ್ ಮನೆಗೆ ತಲುಪ್ತಾಳೆ, ಇಲ್ಲ ಅಂದ್ರೆ ಅವಳ ಬಾಡಿನ ಫ್ರೀಯಾಗಿ ಕಳಿಸ್ತೀವಿ. ನೋಡಿ ಮಿನಿಸ್ಟರ್, ಜೀವ ನಮಗೆ ಹಣ ತಲುಪಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅಮೃತ ರಿಲೀಸ್ ಆಗ್ತಾಳೆ. ಯಡಿಯೂರು, ನಿನ್ನ ಸ್ಕೆಚ್ ಓಕೆ. ಅಣ್ಣ, ಅಣ್ಣ, ನಮ್ಮ ಮನೆ ಮುಂದೆ ಪೊಲೀಸ್ನವ್ರು ಬಂದವರಣ. ಏನು ನಮ್ಮ ಮನೆಗೆ ಪೊಲೀಸ್ನವ್ರ? ಏನ್ ಇನ್ಸ್ಪೆಕ್ಟರ್, ಇಲ್ಲಿವರೆಗೂ ಬಂದಿದ್ದೀರಾ? ನೀವು ನಮ್ಮ ಮನೆಗೆ ಬರೋದು, ನಾವು ಪೊಲೀಸ್ ಸ್ಟೇಷನ್ ಬರೋದು, ಇಬ್ರಿಗೂ ಒಳ್ಳೇದಲ್ಲ. ಕ್ಷಮಿಸ್ಬೇಕು ಸರ್, ಮಿನಿಸ್ಟರ್ ಮಗಳು ಕಿಡ್ನಾಪ್ ಆಗಿದೆ, ಅದಕ್ಕೆ ಇಲ್ಲಿವರೆಗೂ ಬರಬೇಕಾಯ್ತು. ಏನು ಅಮೃತ ಕಿಡ್ನಾಪ್ ಆಗಿದ್ದಾಳ? ರೇ ಇನ್ಸ್ಪೆಕ್ಟರ್, ಮಂತ್ರಿಗಳ ಮಗಳು ಕಿಡ್ನಾಪ್ ಆಗೋದಕ್ಕೂ ನೀವ್ ಇಲ್ಲಿಗೆ ಬರೋದಕ್ಕೂ ಏನ್ರಿ ಸಂಬಂಧ? ಕಿಡ್ನಾಪ್ ಮಾಡಿರೋನು ಇಲ್ಲೇ ಇದ್ದಾನೆ. ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಜೋರಾಗಿ ಕೂಗ್ಬೇಡಿ ಗಿಡ್ಡ, ಮಂತ್ರಿ ಮಗಳನ್ನ ಕಿಡ್ನಾಪ್ ಮಾಡಿ 5 ಕೋಟಿ ಕೇಳಿದಾನೆ ಈ ಜೀವ. ಎಸ್ ಇಲ್ಲ ಅಣ್ಣ. ಇನ್ಸ್ಪೆಕ್ಟರ್, ಇವನ್ ಹೇಗ್ ಕಿಡ್ನಾಪ್ ಮಾಡಕ್ ಸಾಧ್ಯ? ಅವನು ನಮ್ ಜೊತೆಲೇ ಇದ್ದಾನೆ, ಅವನ್ ಬಗ್ಗೆ ನನ್ ನಂಬಿಕೆ ಇದೆ. ಅದ್ ಹ್ಯಾಕ್ ಸರ್, ನಾವು ನಮ್ ಡ್ಯೂಟಿ ಮಾಡ್ತಾ ಇದೀವಿ, ಅವನ್ ಅರೆಸ್ಟ್ ಮಾಡೋ ವಾರಂಟು ಇಲ್ಲೇ ಇದೆ. ಪ್ಲೀಸ್ ದಯವಿಟ್ಟು ಕೋಪರೇಟ್ ಮಾಡಿ ಸರ್. ಬರ್ತೀರಾ?
ಜೀವನ್ ಕರ್ಕೊಂಡು ಹೋಗ್ತಿದ್ದಾರೆ, ಬಿಡ್ಸೋಕಾಗಲ್ವಾ? ಗೌರಿ, ಆ ಇನ್ಸ್ಪೆಕ್ಟರ್ ವಾರಂಟ್ ಸಮೇತ ಬಂದಿದೆ. ಇದರಿಂದ ಆ ಮಂತ್ರಿದೆ ಏನೋ ಕೈವಾಡ ಇರಬೇಕು. ಅವನು ನನ್ನನ್ನು ಮುಟ್ಟೋ ತಾಕತ್ತಿಲ್ದೇನೆ ಈಗಿದೇನೋ ಹೊಸ ನಾಟಕ ಪ್ರಾರಂಭ ಮಾಡಿದ್ದಾನೆ. ನನ್ನ ಮಗನೇ ನನ್ನ ಹತ್ರ, ಅದು ಯಡಿಯೂರ ಹತ್ರ. ಇದುವರೆಗೂ ನನ್ನ ಮುಂದೆ ಬಲ ತೋರ್ಸಕ್ ಬಂದವರೆಲ್ಲ ನಡಾಮರು ಕೊಟ್ಟು ನಡುಬೀದಿಲಿ ಬಿದ್ದಿದ್ದಾರೆ. ಇವನೇ ಆ ಕುನ್ನಿ. ಸರ್, ಬಿಡಬೇಡಿ ಬಿಡಬೇಡಿ ಅವನ್ನ. ಅವನ ಬಾಯಿಂದ ನನ್ನ ಮಗನ ಹೆಸರು ಬರಬಾರ್ದು. ಹೇಳಿ ಸರ್. ಅವನ್ ನನ್ನ ಮನೆ ಕಡೆ ತಲೆ ಹಾಕಿ ಮಲಗಬಾರ್ದು. ಆ ತರ ಮೂಳೆ ಮುರಿದಿ ಅವನಿಗೆ. ಫುಲ್ ಟ್ರೀಟ್ಮೆಂಟ್ ಕೊಡ್ತೇನೆ ಸರ್. ನೀವು ಕೊಡೋ ಹಿಂಸೆಗೆ ನನ್ನ ಮಗಳ ಸಹವಾಸನೆ ಬೇಡ ಅನ್ಸ್ಬೇಕು. ಮಿನಿಸ್ಟರ್ ಮಗಳು ಬೇಕಾ ಬೇಕಾ ಅಂತ ಕೇಳಿ ಕೇಳಿ ಹೊಡಿರಿ. ಹಾ, ಮುಗಿದ್ಮೇಲೆ ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಏನು ಅನ್ಕೊಂಡ್ಬಿಟ್ಟಿದ ನಮ್ಮನ್ನ? ನಿನಗೆ ಮಿನಿಸ್ಟರ್ ಮಗಳು ಬೇಕಾ? ಕಿಡ್ನಾಪ್ ಮಾಡ್ತೀಯಾ ನಿನಗೆ ಮಗನೇ? ಮಿನಿಸ್ಟರ್ ಮಗಳು ಬೇಕಳ ನಿನಗೆ? ಅವಳನ್ನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅವಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಮರ್ಯಾದಿನ ಮಗಳು? ಎಷ್ಟೋ ದಮ್ಮು ನಿನಗೆ. ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡ್ತೀಯ? ನಾನು ಮಾಡಿಲ್ಲ ಸರ್, ನಾ ಮಾಡಿಲ್ಲ. ನಮ್ ತಾಯಳ ಕಿಡ್ನಾಪ್ ಮಾಡಿಲ್ಲ ಸರ್. ಯಾಕೋ ಕಿಡ್ನಾಪ್ ಮಾಡ್ದೆ ಮನೀಗ? ಮಗಳು ಸರ್ ಎಲ್ಲಿ ಬಚ್ಚಿಟ್ಟಿದೆ ಮಗಳು? ನಿನಗ್ ಗೊತ್ತಿಲ್ಲ? ಇಲ್ಲ ಸರ್, ನಾನು ಕಿಡ್ನಾಪ್ ಮಾಡಿಲ್ಲ ಸರ್. ಈ ಟ್ರೀಟ್ಮೆಂಟ್ ಸಾಕಾಗಲ್ಲ ನಿಂಗೆ, ಮಾಡ್ತೀನಿ. ಐ ಮೇಳಳ ಹೇಳ. ಐ ಬಂದೆ ತಿನ್ನಿಸ್ರವಣ್ಣ. ನಿಂತ್ಕೊಳ್ಳಕ್ ಶಕ್ತಿ ಇಲ್ವಾ ನಿನಗೆ? ಐ ಬಿಡೋಣ. ಇಲ್ವೋ ದೇಹ ಒಳ್ಳೆ ಚೆನ್ನಾಗಿ ಬೆಳೆಸಿದೆ ಕಣ. ನನ್ ಕೈ ಒಲೆ ತಿನ್ ಸಾಯ್ಬೇಡ. ಆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದೆ ಅಂತ ಬಗಳು. ನನ್ ತಲೆ ಕೆಡಿಸ್ಬೇಡ, ನಾನು ಹುಚ್ಚಾಗೋಗ್ಬಿಡ್ತೀನಿ. ಗೊತ್ತಿಲ್ಲ ಸರ್. ಒಂದ್ ವೇಳೆ ಆ ಹುಡುಗಿನ ಎಲ್ಲಾದ್ರೂ ಸಪ್ಲೈ ಮಾಡ್ಬೇಕು ಅಂತಿದ್ಯಾ ಸರ್? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಏನ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಸರ್. ಪ್ರೀತಿಸ್ತಾ ಇದ್ಯಾ? ಇವನು ಪ್ರೀತಿಸಿದಂತೆ ಪ್ರೀತಿ ಮಾಡ್ತಿದ್ದೆ, ನಾಟಕ ಮಾಡ್ತಿದ್ದೆ. ಪ್ರೀತಿ ಮಾಡಕ್ ನಿನ್ನೇನ್ ಮಜ್ನನೋ ರೋಮಿಯನ್? ನನ್ನ ಸ್ವಲ್ಪ ಬಗ್ತೀಯ. ಎಳ್ಕೊಂಡೋಗ್ರಿ ನನ್ನ ಮಗನ್ನ. ಹೇಳಿ ಸಾಹೇಬ್ರೆ, ನಾವು ಕೇಳಿದ ಹಣನ ಜೀವಣ್ಣಂಗ್ ತಲುಪಿಸ್ಬಿಟ್ರ? ಹಣ ಎಲ್ಲ ಕೊಟ್ಟಾಯ್ತು, ನನ್ ಮಗಳನ್ ಕರ್ಕೊಂಡು ಬಂದು ಮನೆ ಹತ್ರ ಬಿಡಿ. ನೀವ್ ಹೇಳ್ಬಿಟ್ರ ಆಗಲ್ಲ ಸರ್, ನಮ್ಗೆ ನಮ್ ಜೀವ ಫೋನ್ ಮಾಡಿ ಹೇಳ್ಬೇಕು, ಆವಾಗ್ಲೇ ರಿಲೀಸ್ ಮಾಡೋದು. ಅಯ್ಯೋ, ಈಗ ಜೀವ ನನ್ನ ಹತ್ರನೇ ಇದ್ದಾನೆ, ಕೊಡ್ತೀನಿ ಮಾತಾಡು. ಏ ಜೀತು, ಹಣ ನನ್ ಕೈಗ್ ಬಂದಾಯ್ತು, ಅಮೃತನ ಬಿಟ್ಬಿಡು. ಸರಿ ಜೀವ, ನೀನ್ ಹೇಳದ್ಮೇಲೆ ಆಯ್ತು, ಬಿಟ್ಬಿಡ್ತೀವಿ. ನೋಡಿ, ನಾನು ಜೀವ ಹತ್ರ ಮಾತಾಡ್ಬೇಕು, ಪ್ಲೀಸ್ ಕೊಡಿ. ಓಕೆ ಜೀವ, ಅಮೃತ ನಿನ್ನ ಹತ್ರ ಮಾತಾಡ್ಬೇಕಂತೆ, ಕೊಡ್ಲಾ? ಜೀವ, ನೀನ್ ಇಂತ ನೀಚ್ ಕೆಲ್ಸ ಮಾಡಿದ್ಯಾ? 5 ಕೋಟಿ ಆಸೆಗೆ ನನ್ ಪ್ರೀತಿ ಪಸಿ ಬಳದ್ಯಾ? ಸಾರಿ ಅಮೃತ, ನನ್ನ ಕ್ಷಮಿಸ್ಬಿಡು. ನೀನು ವಂಚಕ, ದ್ರೋಹಿ, ಛೇ, ನೀನೊಬ್ಬ ಮೋಸ. ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ತಗೋ ಇದು, ಈಗ ಮಾಡಿರೋ ಕೆಲಸ ಇದು, ಮುಂದೆ ಮಾಡೋ ಕೆಲಸ. ಮಗಳೇ, ನನ್ನ ಹತ್ರನೇ ಸವಾಲ. ಹಾ,
ನಿಜ ಹೇಳಕ್ಕೆ ಜೀವಣ್ಣ ದಿನ ಕಿಡ್ನಾಪ್ ಮಾಡ್ಲಿಲ್ಲಕ್ಕ. ಏನು ಜೀವ ಕಿಡ್ನಾಪ್ ಮಾಡಿಸ್ಲಿಲ್ವಾ? ಓ ಕಣಕ, ಕೊಬ್ಬರಿ ಗಿಡನ ಈ ಕೆಲಸ ಮಾಡಿಸಿದ್ದು. ನೀವಿಬ್ರು ಮದ್ವೆ ಆಗ್ಬಿಟ್ಟು ಕೊಬ್ಬರಿ ಗಿಡನ ಸವಾಸ ಬೇಡ ಅಂತ ಜೀವಣ್ಣ ಆಚೆ ಬಂದ್ಬಿಟ್ರೆ ಅವನ್ ಪವರ್ ಕಡಿಮೆ ಆಗ್ಬಿಡ್ತದೆ ಅಂತ ನನ್ನ ಹತ್ರ ಈ ಕೆಲಸ ಮಾಡಿಸ್ಬಿಟ್ರು. ಜೀವಣ್ಣ ಏನು ತಪ್ಪಿಲ್ಲ ಮತ್ತೆ ನನ್ನ ಹತ್ರ ಜೀವ ಮಾತಾಡಿದ್ದು ನಾನೇ ಕಣಕ. ನನ್ನ ಚಮಸ್ಬಿಡಕ. ನಿಮ್ಮಂತ ಮೋಸ್ಕರ್ ರೌಡಿ ಗುಂಪಲ್ ಜೀವ ಇದ್ದಾನೆ, ಮೊದ್ಲು ಅವನ್ನ ಅಲ್ಲಿಂದ ಆಚೆ ತರಬೇಕು. ಎಲ್ಲೋ ಇದನ್ ಜೀವ ಯಡಿಯೂರ್ಕೆರೆ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಅಲ್ಲ ಹೇಳಿ ಅಮೃತ ಅವ್ರೆ, ನನ್ನ ಕಿಡ್ನಾಪ್ ಮಾಡಿದ್ದು ಜೀವ ಅಲ್ಲ, ಮೊದ್ಲು ಅವ್ರನ್ನ ರಿಲೀಸ್ ಮಾಡಿ. ಬೇರೆ ಯಾರಮ್ಮ ನಿನ್ ಕಿಡ್ನಾಪ್ ಮಾಡಿದ್ದು? ನನ್ನನ್ನ ಕಿಡ್ನಾಪ್ ಮಾಡಿಸಿದ್ದು ಕೊಬ್ಬರಿ ಗಿಡ್ಡ ಸರ್. ಅವನ ನಿನ್ ಕಿಡ್ನಾಪ್ ಮಾಡಿದ್ದು? ವಿತ್ ಪ್ರೂಫ್ ನಾನು ಕೊಡ್ತೀನಿ ಸರ್, ಮೊದ್ಲು ಅವ್ರನ್ನ ರಿಲೀಸ್ ಮಾಡಿ ಪ್ಲೀಸ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡಿ, ನಾನು ಆಕ್ಷನ್ ತಗೋತೀನಿ. ಓಕೆ ಸರ್, ಥ್ಯಾಂಕ್ ಯು. ಜಯರಾಮ್, ಅವನ್ನ ರಿಲೀಸ್ ಮಾಡು. ಜೀವ, ಓಹ್ ಮೈ ಗಾಡ್. ಅಮೃತ, ಕೊಬ್ಬರಿ ಗಿಡ್ಡ ಏನಾದ್ರು ಈ ಕೆಲಸ ಮಾಡಿಸಿದ್ರೆ ಜೀವ ಸಹಿತ ಉಳಿಸಲ್ಲ. ನಿನ್ಮಲಾಣೆ ಮುಂದೆ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಜೀವ, ಮೊದ್ಲು ನೀನ್ ಹೊರಗಡೆ ಬಾ. ಬಾ ಜೀವ. ಏ ಯಡಿಯೂರಪ್ಪನ ಕೆಣಕ್ದವನಿಗೆ, ಯಡಿಯೂರ್ ಕೆರೆ ಸ್ಟೇಷನ್ ಅಲ್ಲಿ ಚೆನ್ನಾಗಿ ನೀರ್ ಕುಡಿಸ್ತಾ ಇದ್ದೀನಿ ಬಡ್ಡಿ ಮಗನೆ. ನಿನ್ನ ಚರ್ಮ ಸುಲ್ದು ಮೂಳೆ ಮುರಿಸಿ ಪ್ರಾಣ ತೆಗೆದು ಅನಾಥ ಶವ ಮಾಡಿ ಸ್ಮಶಾನ ಕೆಸಿವರೆಗೂ ಈ ಯಡಿಯೂರಪ್ಪ ನಿದ್ದೆ ಮಾಡಲ್ಲ ಕಣ. ಡ್ಯಾಡಿ, ಡ್ಯಾಡಿ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಜೀವ ಡ್ಯಾಡಿ. ಮಗಳೇ, ಮಗಳೇ, ಬಂದ್ಬಿಟ್ಟು ಬಂದೀನು. ಜೀವ, ಅಯ್ಯೋ ತುಂಬಾ ಹೊರಬಿಟ್ರೇನಪ್ಪ. ಅಯ್ಯೋ, ನನ್ ಮಗಳು ಬಂದ್ಮೇಲೆ ನಾನೇ ಬಂದು ಬಿಡ್ಸ್ಕೊಂಬೋಣ ಅಂತ ಇದ್ದೆ. ನನ್ ಮಗಳು ಬುದ್ಧಿವಂತಳು, ಅವಳೇ ಬಂದು ಬಿಡ್ಸ್ಕೊಂಡ್ಬಿಡ್ತಾಳೆ. ಜೀವ, ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ದು ಅಂತ ಅಮೃತ ನಿಂಗೆ ಹೇಳಿದ್ಲ? ಹೌದು ಹೇಳಿದ್ಲು. ಇಷ್ಟೆಲ್ಲ ಕೇಳಿದ್ಮ ನೀನ್ ನೇರ ಹೋಗಿ ಗಿಡ್ಡನ ಕೊಲೆ ಮಾಡಿ ಬರ್ಬೇಕಾಗಿತ್ತು. ನನ್ ಹೇಗಾದ್ರೆ ಮಾಡಿ ನೀನ್ ಬಿಡ್ಸ್ಕೊತಾ ಇದ್ದೆ. ಅಲ್ಲ, ಅವ್ನ ಎಷ್ಟು ಧೈರ್ಯ! ನನ್ನ ಮಗಳು, ಅದು ಅಮೃತ ನಿನ್ ಪ್ರತಿಸ್ಥಾನ ಗೊತ್ತಾದ್ಮೇಲೂ ಈ ಕೆಲಸ ಮಾಡಿದಾನೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ಅವ್ರಿಗೆ ನಿನ್ ಮೇಲೆ ಹೊಟ್ಟೆ ಕಿಚ್ಚು, ಜೆಲಸಿ, ಮುಂದೆ ನೀನ್ ಬೆಳೆದು ಅವ್ನ ತುಳಿಬಿಡ್ತೀಯ ಅಂತ ಈ ಕೆಲಸ ಮಾಡಿದಾನೆ. ಹಾ ಹೌದಮ್ಮ, ಇವನನ್ನ ಜೈಲಿಗೆ ಕಳಿಸೋ ಪ್ಲಾನ್ ಮಾಡಿದಾನೆ. ಹಾ ಹೌದಪ್ಪ. ಇಷ್ಟೆಲ್ಲ ನಾನ್ ಹೇಳಿ, ನಮ್ ತಂದೆ ಹೇಳಿ, ಇನ್ನು ನಿಂಗ್ ನಂಬಿಕೆ ಬರ್ತಾ ಇಲ್ವಾ ಜೀವ? ಹಾಗಲ್ಲ ಅಮೃತ, ಗಿಡ್ಡ ಈ ಕೆಲಸ ಮಾಡಿರ್ತಾನಂತ ನನಗನ್ಸ್ತಾ ಇಲ್ಲ. ಆದ್ರೆ ಗಿಡ್ಡನ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಈ ನಾಟಕ ಮಾಡ್ತಿದಾರ ಅನ್ಸ್ತಾ ಇದೆ. ಇಲ್ಲಪ್ಪ, ನಿನ್ ಅನುಮಾನ ಕ್ಲಿಯರ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆಯಪ್ಪ, ಸಾಕ್ಷಿ ಇದೆ. ಏ ಬಾಬು, ಹೇಳ್ಕೊಂಬಿಡ್ರ, ಹೇಳ್ಕೊಂಬಿಡ್ರ, ಬಾರ ಬಂದ ನೋಡ. ಏಯ್, ಏನ್ ಮುಖ ಮಾಡ್ತಾ ಇದೀಯ? ಬಗುಳ ಯಾರಂತ ಬಗುಳ? ನಿಜ ಮಾತ್ರ ಹೇಳ್ಬೇಕು, ನಿಮ್ಮಿಬ್ರು ಪ್ರೀತಿನ ಮುರಿಬೇಕು ಅಂತಾನೆ ಗಿಡ್ಡಣ್ಣ ಈ ಕೆಲಸ ಮಾಡಿಸಿತ್ತು ಸರ್. ತಪ್ಪಿಲ್ಲ ಕಣ್ಣ.
ನೀರ್ ಸಾಧಕ್ ನನ್ನ ಮಗನೇ, ಉಂಡು ಮನೆ ದ್ರೋಹ ಪಕದ ನಿನ್ನಂತವ್ರು ಬದುಕಿರ್ ಬಾರ್ದು ಕಣೋ. ಅಣ್ಣ ನಂದೇನು ತಪ್ಪಿಲ್ಲಣ್ಣ, ನಮ್ ತಾಯಿನೇ ತಗೊಂಡು ಹೋಗಿ ನೀನೇನಾದ್ರೂ ಈ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ತಾಯಿನ ಸಾಯಿಸ್ಬಿಡ್ತೀವಿ ಅಂತ ಎದುರಿಸಿ ನನ್ನ ಹತ್ರ ಈ ಕೆಲ್ಸ ಮಾಡಿಸ್ಬಿಟ್ರೆ ಕಣಣ ಮಿನಿಸ್ಟರ್. ನನ್ನ ಮಗನೇ ಅಲ್ಲಿ ಅವನು ಚಾಕು ಹಾಕಿ ನೀನು ಸತ್ತೋಗ್ಬೇಕಾಯ್ತು. ಆಗ ನೀನ್ ನಿಯತ್ತಿನ ನಾಯಿಂದ ನಿನ್ ತಾಯಿನ ನಾನ್ ಸಾಕ್ತಾ ಇದ್ದೆ, ಅದನ್ ಬಿಟ್ಟು ಈಗ ಬಂದ್ ತಪ್ಪಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಆ ಜೀವ ನನ್ ಬಗ್ಗೆ ಏನ್ ತಿಳ್ಕೊಂತಾನೆ? ಈ ಕೆಲ್ಸ ನಾನ್ ಮಾಡಿಸಿದ್ದು ಅಂತ ತಾನೆ? ಈ ಭೂಗತ ಲೋಕದಲ್ಲಿ ಕ್ಷಮೆ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಶಬಾಷ್, ಅವತ್ತು ಸ್ಮಶಾನದಲ್ಲಿ ನಿನ್ ಜೀವ ಅಳಿಸಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ದಾರಿ ಮಾಡ್ಕೊಟ್ಟ ನನಗೆ ಏನ್ ಬಹುಮಾನ ಕೊಟ್ಟೆ? ನಾನ್ ಪ್ರೀತಿ ಮಾಡಿದ ಹುಡುಗಿನ ಕಿಡ್ನಾಪ್ ಮಾಡಿದೆ, ನನ್ನ ಲಾಕಪ್ ಹಾಕಿಸಿ ಬೆಂಡೆತ್ತಿಸ್ದೆ ಅಲ್ಲ? ಜೀವ ನಿಧಾನಕ್ಕೆ ಯೋಚನೆ ಮಾಡು, ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನೀನ್ ನಂಬ್ತೀಯ? ನಾಟಕ ನಾಟಕ ಮಾಡ್ತಿದ್ಯಾ? ಇಷ್ಟೆಲ್ಲ ಮಾಡಿ ಇನ್ನೂ ನಾಟಕ ಆಡ್ತಿದ್ಯಾ? ನೀನೇ ಮಾಡಿದಂತ ಒಪ್ಕೋ, ಈ ಜನ್ಮದಲ್ಲಿ ಮುಖ ನೋಡಲ್ಲ, ಹೊರಟೋಗ್ತೀನಿ. ಯಾಕೆ ಹೇಳು? ನಿನ್ನ ಹೆಂಡತಿ ಕೈ ಅನ್ನ ತಿಂದಿದ್ದೀನಿ, ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ, ಆ ಋಣದ ಭಾರ ನನ್ನ ತಲೆ ಮೇಲಿದೆ. ಗಿಡ ಯಾಕೋ ಯಾಕೋ ಹೀಗ್ ಮಾಡ್ದೆ? ನನ್ನ ಅಮೃತ ಮೇಲೆ ಯಾಕೋ ನಿಮ್ಗೆ ಇಷ್ಟೊಂದು ದ್ವೇಷ? ಜೀವ, ನಿಮ್ಮಿಬ್ರು ಪ್ರೀತಿ ಬಗ್ಗೆ ನನಗೆ ದ್ವೇಷ ಇಲ್ಲ ಕಣೋ. ಆ ಮಂತ್ರಿ ಎಡ್ಡಿ ಮಾತು ಕೇಳ್ಕೊಂಡು ಈ ಲೋಫರ್ ನನ್ ಮಗ ಇಂತ ಕೆಲಸ ಮಾಡ್ದ, ಅದಕ್ಕೆ ಅವನ್ನ ಮುಗಿಸ್ಬಿಟ್ಟೆ. ಹಾ, ಅವ್ನ್ ಬದುಕಿದ್ರೆ ನಿಜ ಏನಂತ ಗೊತ್ತಾಗತ್ತೆ, ನಿನ್ ಬಣ್ಣ ಬಯಲಾಗತ್ತೆ ಅಂತ ಸಾಕ್ಷಿ ಉಳಿಬಾರ್ದು ಅಂತ ಅವ್ನ್ ಸಾಯಿಸ್ಬಿಟ್ಟೆ ಅಲ್ಲ. ಛೇ, ನಿನ್ ಮುಖ ನೋಡಕ್ಕೂ ಹೆಸ್ಕಿ ಆಗತ್ತೆ ನನ್ಗೆ. ಜೀವ, ನನ್ ತಾಳ್ಮೆ ಪರೀಕ್ಷೆ ಮಾಡಿ, ನೀನ್ ನಾನ್ ಬೆಳೆಸಿರೋ ಹುಡುಗ, ನನಗೇನಾದ್ರು ತಲೆ ಕೆಟ್ರೆ ನನ್ನ ಕೈಯಲ್ಲೇ ಮಣ್ಣಾಗ ಹೋಗ್ತೀಯಾ? ಹುಚ್ಚುಚ್ಚ ಮಾತಾಡ್ಬೇಡ, ನಿನ್ನ ನನ್ನ ತಮ್ಮನಿಗಿಂತ ಹೆಚ್ಚಾಗಿ ಇಲ್ಲಿ ಇಲ್ಲಿ ಇಟ್ಕೊಂಡು ಬೆಳೆಸಿದ್ನು. ನಾನಿಷ್ಟು ಹೇಳಿದ್ರು ನಿಂಗೆ ನಂಬಿಕೆ ಬರಲಿಲ್ಲ ಅಲ್ವಾ? ನಾನಿಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ನಂಬಿಕೆ ಬರಲಿಲ್ಲ ಅಂದ್ಮೇಲೆ ನಿನ್ನಂತವನು ನನ್ನ ಜೊತೆಯಲ್ಲಿರೋದು ಖಂಡಿತ ಸರಿಯಲ್ಲ. ಏಯ್, ಬಡ ಇಲ್ಲಿ. ಅವ್ ನಿನಗ್ ಶೂಟ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಅವನ್ನ ಶೂಟ್ ಮಾಡ್ದೆ.
nation with a groove to rock the place where the bass gets moved. Kick the nation with a groove to rock the place where the bass gets moved. Item song to heart. With a groove to rock the place when the bass gets moved. Kick the nation with a groove to rock the place when the bass gets moved. Yeah, beat the song, pop a beat the song. Yeah, beat the song, yeah. Ah, yeah. Ah, yeah. Here we come on guitar. Yeah, sing it now, girl. Once again. ಬಂದ್ರೆ ಕೊಲೆ ಮಾಡೋದು ಒಂದೇ ಇವ್ರಿಗೆ ಅಸ್ತ್ರ, ಯಾವತ್ತೂ ಬದಲಾಗಲ್ಲ. ಏನ್ ಡ್ಯಾಡಿ, ಏನಾಯ್ತು? ಅಮೃತ, ಕೋಪ ಬಂದ್ರೆ ಹೆತ್ತವ್ರ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತಾರೆ. ಸಾಯಿಸ್ಬಿಡ್ತಾರ? ಈ ಸಾಮಾನ್ಯವಾಗಿ ಎಲ್ರು ಹೇಳೋ ಮಾತೆ. ನಾನು ಹೇಳ್ತೀನಿ, ನೀನು ಹೇಳ್ತೀಯ, ಹೌದಾನೆ? ಹೌದು ಡ್ಯಾಡಿ. ಆದ್ರೆ ಈ ಮೊಂಡ ಜೀವ ಏನ್ ಮಾಡಿದಂಗ್ ಗೊತ್ತಾ? ಏನಾಯ್ತು ಡ್ಯಾಡಿ? ಏನೋ ತಮಾಷೆಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅನ್ಕೊಂಡಿದ್ದೆ, ನಿಜವಾಗ್ಲು ಕೊಬ್ಬರಿ ಗಿಡನ ಸಾಯಿಸೇ ಬಿಟ್ಟಿದ್ದಾನೆ. ಏನ್ ಡ್ಯಾಡಿ, ಏನಾಯ್ತು? ಹೌದಮ್ಮ, ಈಗ ಪೊಲೀಸ್ನವರು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಓ ಮೈ ಗಾಡ್, ಈಗ ಏನ್ ಮಾಡೋದು ಡ್ಯಾಡಿ? ಅವನು ನಿನ್ ಕುತ್ಕೆ ಗಾಳಿ ಕಟ್ಲಿ ಅಂತ ನಾನು ಅನ್ಕೊಂಡಿದ್ರೆ ಅವನ್ ಕುತ್ಕೆ ತಗೊಂಡು ಹೋಗಿ ನೇಡ್ಗಂಬ ಕೊಟ್ಟಿದ್ದಾನೆ. ಅಮೃತ, ಅಮೃತ, ಏನಾಯ್ತಪ್ಪ ಕಡೆ? ಅಮೃತ, ಏನಾಯ್ತಪ್ಪ?
ನೀನ್ ಅವನ ಮುಟ್ಟಿದ್ರೆ ನೀನ್ ಕೂಡನೆ ಅವನು ಬಂದ್ಬಿಡುತ್ತೆ. ನಿನ್ನ ಹೊಲಸ ಬಾಯಿಂದ ನನ್ನ ಅಕ್ಕ ಅಂತ ಕರಿಬೇಡ. ನೀನೊಬ್ಬ ಕೊಲೆಗಾರ, ವಂಚಕ, ಪಾಪಿ. ಅಕ್ಕ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ರ. ಬಾಯಿ, ಅನ್ನ ಹಾಕಿದ ಕೈನೆ ಕತ್ತರಿಸ್ಬಿಟ್ಟಿಯಲ್ಲೋ, ಆಸರಿ ಕೊಟ್ಟ ಅಣ್ಣನ ಮುಗಿಸ್ಬಿಟ್ಟಿಯಲ್ಲೋ ಅಲ್ವೋ. ನನ್ನ ಗಂಡಂಗೊಂದ್ ತುತ್ತು ಕಮ್ಮಿ ಹಾಕಿದ್ರು ನಿನಗ್ ಹಾಕ್ಲಿಲ್ವಲ್ಲೋ. ನಾನೇನು ಅಂತ ದ್ರೋಹ ಮಾಡಿದ್ ನಿನಗೆ? ಯಮಂತರ ಬಂದು ನನ್ನ ಗಂಡನ್ ತಿನ್ಕೊಂಡ್ಬಿಟ್ಟಿಯಲ್ಲೋ, ತಿನ್ಕೊಂಡ್ಬಿಟ್ಟಿಯಲ್ಲೋ. ಹೊರಟೋಗಿಲ್ಲಿಂದ ಆಚೆ ಹೊರಟೋಗೋ. ಅಕ್ಕ, ನಿಮ್ ಬಂದ್ಬಿಟ್ಟು ನಾನು ಎಲ್ಲಿ ಹೋಗ್ಲಕ್ಕ? ಸುಡ್ಗಾಡ್ಗ ಹೋಗು. ನಾನು ಅವತ್ತೆ ಪಡ್ಕೊಂಡೆ ಊರ್ಗ ಹೊರಟೋಗು, ಇಲ್ಲಿ ಇರ್ಬೇಡ, ಈ ಭೂಗತ ಪ್ರಪಂಚ ಬೇಡ ಅಂತ. ಆದ್ರೆ ನನ್ನ ಸ್ಥಿತಿಗೆ ತರ್ಬೇಕು ಅಂತಾನೆ ಇಲ್ಲಿ ಉಳ್ಕೊಂಡೇನೋ ಹೇಳು. ಹೊರಟೋಗೋ, ನನ್ ಕಣ್ ಮುಂದೆ ಇರ್ಬೇಡ, ಈ ಮನೆಯಿಂದ ಆಚೆ ಹೊರಟೋಗೋ. ಅಕ್ಕ, ನಾನು ಎಲ್ಲಿಗೂ ಹೋಗಲ್ಲ, ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲಕ್ಕ. ನೀನ್ ಇಲ್ಲೇ ಇದ್ರೆ ನಾಳೆ ನನ್ ಮಗ ಕೇಳ್ತಾನೆ ನಮ್ಮಪ್ಪ ಎಲ್ಲಿ, ಹ್ಯಾಕ್ ಸತ್ತ ಅಂತ. ಏನ್ ಉತ್ತರ ಕೊಡ್ಲಿ? ನಾವ್ ಅನ್ನ ಹಾಕ್ ಸಾಕಿದ ಈ ನಾಯಿನೆ ಅವನ ತಿನ್ಕೊಂತ. ಪ್ಲೀಸ್ 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 ಅಕ್ಕ, ಕಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಅಕ್ಕ. ನಾನು ಈಗ್ಲೇ ಸಾಕಷ್ಟು ನೊಂದಿದ್ದೀನಿ. ಪ್ಲೀಸ್ ನನ್ ಮಾತ್ ಕೇಳಕ್ಕ, ಪ್ಲೀಸ್ ನನ್ ಮಾತ್ ಕೇಳಕ್ಕ. ಕೇಳಕ್ ಇನ್ನೇನು ಉಳಿದಿದೆ? ನಮ್ಮನ್ ಯಾಕೆ ಉಳಿಸಿದ್ಯಾ? ನನ್ನನ್ನು ನನ್ನ ಮಗನು ನಿನ್ ಕೈಯಾರೆ ಕೊಂದು ಹಾಕಿ ನೀನ್ ನೆಮ್ಮದಿ ಆಗಿರು. ಇನ್ನೊಂದ್ ಕೊಲೆ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ. ಏನಪ್ಪ ಜೀವ, ಅನ್ನ ಹಾಕಿದ ಅಣ್ಣನ ಕೊಂದು ಮುಂದೆ ಇವ್ರ ಜೊತೆ ಇರ್ಬೇಕು ಅಂತಿದ್ಯಾ? ಕರ್ಕೊಂಡು ಹೋಗಿ ಅವನ, ನನ್ನ ಗಂಡನ್ ಕೊಂದು ಪಾಪಿನ ಎಳ್ಕೊಂಡು ಹೋಗಿ. ಹೇಳದ್ಮೇಲೆ ಇನ್ನೇನು? ಸರ್, ಈ ಫೈಲ್ಗಳನ್ನ ಆಫೀಸಲ್ಲಿ ನೋಡ್ತೀನಿ, ತಗೊಂಡು ಹೋಗು. ಸರಿ ಸರ್. ಮಂತ್ರಿ ಯಡಿಯೂರು ಕೃಷ್ಣಸ್ವಾಮಿ ಬಣ್ಣ ಎರಡು ದಿನದಲ್ಲೇ ಬಯಲು. ಹಲೋ. ಏನು ಗೃಹಮಂತ್ರಿಗಳು, ಹೆಡ್ಲೈನ್ ನೋಡಿ ನಿಮ್ಮ ಬಾಟಮ್ ಲೈನ್ ಅಲ್ಲಾಡ್ ಹೋಗಿರ್ಬೇಕಲ್ಲ. ವೃಂದಾ, ನೀನಿನ್ನು ಬದುಕಿದೀಯಾ? ಬದುಕಿದ್ದೀನಿ ಕಣೋ. ನಿನ್ನ ಬೀದಿಲ್ ನಿಲ್ಸಿ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡದೆ ಹೋದ್ರೆ ನನ್ನ ಹೆಸರು ವೃಂದಾನೇ ಅಲ್ಲ. ಬೀದಿಲಿ ಬೆತ್ತಲೆ ನಿಂತು ರಿಹರ್ಸಲ್ ನೋಡ್ಕೋತಾ ಇದೀಯಾ? ಸ್ವಲ್ಪ ದಿನ ತಡಿ, ರಿಯಲ್ ಆಗಿ ನೋಡ್ಕೊಳ್ಳುವಂತೆ. ಬುಂದಾ, ನೀನಿನ್ನೂ ಇದೀಯಾ? ಮಗಳೇ, ನೀನ್ ಹೀಗೆ ಹಾಸಿಗೆ ಹಿಡಿದು ಅನ್ನ ನೀರ್ ಬಿಟ್ಟು ಮಲಗ್ಬಿಟ್ರೆ ನೀನ್ ಪ್ರೀತಿಸ್ತವನ್ ಬಂದ್ಬಿಡ್ತಾನ? ಅಪ್ಪ, ನೀವೇ ರಾಜ್ಯದ ಗೃಹ ಮಂತ್ರಿಗಳು, ಎಲ್ಲ ಇನ್ಫಾರ್ಮೇಶನ್ ಇರೋರು, ನಿಮ್ ಮಗಳಿಗೆ ಈ ಸ್ಥಿತಿನ? ನಾನ್ ಪ್ರೀತಿಸಿದ ಹುಡುಗನ ಜೊತೆ ಮದ್ವೆ ಮಾಡ್ಸಕ್ ಆಗ್ಲಿಲ್ವಲ್ಲ. ನಾನೇನ್ ಬೇಡ ಅಂತ ಹೇಳದ್ನ, ಅವನ್ ತಾನೇ ಈ ದಂಧೆಯಲ್ಲಿ ಸಿಕ್ಕಾಕೊಂಡಿರೋದು. ಸಮಾಜ ಸೇವೆ ಮಾಡ್ತೀನಿ ಅಂತ ಜನಾದೇಶ ಹೊತ್ತು ಬಂದಿರೋರು ನೀವು,
ಅವ್ರನ್ನ ಬಿಡಿಸಕ್ ಆಗಲ್ವೇನಪ್ಪ? ನಾನ್ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಇವಳೇ ಟಾಪಿಕ್ ಓಪನ್ ಮಾಡ್ಬಿಟ್ಲು ಎಲ್ಲ ನನ್ನ ಒಳ್ಳೇದಕ್ಕೆ. ಅಮೃತ, ನನಗಿರೋದ್ ನೀನು ಒಬ್ಬಳೆ ಮಗಳು, ನಿನ್ನ ಸುಖಾನೇ ನನ್ನ ಸಂತೋಷ. ಖಂಡಿತ ಜೀವನ ಬಿಡಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆದ್ರೆ ಒಂದ್ ಕಂಡೀಷನ್. ಏನಪ್ಪ ಆ ಕಂಡೀಷನ್? ಅವನು ನನ್ನ ಮಾತಿಗಿಂತ ನಿನ್ ಮಾತಿಗೆ ಹೆಚ್ಚಿಗೆ ಬೆಲೆ ಕೊಡ್ತಾನೆ. ನೀನು ಜೀವನಿಗೆ ಇಷ್ಟು ಹೇಳು, ನನ್ನ ತಂದೆ ಏನ್ ಹೇಳ್ತಾರೋ ಅದನ್ನ ನೀನು ಕೇಳು. ಆಗಲೇ ನೀನು ಈ ಕೇಸಿಂದ ಹೊರಗೆ ಬರಕ್ ಸಾಧ್ಯ, ನನ್ನ ಮದುವೆ ಮಾಡ್ಕೊಳಕ್ ಸಾಧ್ಯ ಅಂತ. ಅಮೃತ, ಏನಮ್ಮ? ಆಯ್ತು, ನಾನು ಹೇಳ್ತೀನಿ, ನೀವ್ ಹೇಳ್ದಾಗ ಹೇಳ್ತೀನಿ. ಜೀವ ಹೊರಗ್ ಬರ್ಬೇಕು, ನಾನು ಅವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು. ನಡೀರಪ್ಪ, ಹೋಗೋಣ. ಇಷ್ಟು ಹೇಳಿದಲ್ಲಮ್ಮ ಸಾಕು, ನೀನ್ ರೆಡಿ ಆಗು, ಹೋಗೋಣ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ತಾವೆ ಬರಕ್ ಹೋದ್ರಿ, ಒಂದ್ ಫೋನ್ ಮಾಡಿದ್ರೆ ನಿಮ್ ಕೆಲಸ ಮಾಡ್ಕೊಡ್ತಿದ್ನಲ್ಲ. ಇರ್ಲಿ, ಪರವಾಗಿಲ್ಲ, ಎಫ್ಐಆರ್ ಮಾಡಿದ್ಯಾ? ಅದ್ ಹ್ಯಾಗ್ ಮಾಡ್ಲಿ ಸರ್, ತಮ್ಮ ಅನುಮತಿ ಇಲ್ಲದೆ. ಗುಡ್, ಯಾರ ಮೇಲೆ ಎಫ್ಐಆರ್ ಬರೀಬೇಕು, ಯಾರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅಮೃತ, ನೀವು ಹೋಗೋನ ಹತ್ರ ಮಾತಾಡು. ಮೇಡಮ್ ಮೇಡಮ್, ಒಂದ್ ನಿಮಿಷ ಸರ್, ಅವ್ರ ಯಾಕೆ ಅಲ್ಲಿಗೆ ಹೋಗ್ಬೇಕು? ಸ್ಪೆಷಲ್ ಚೇಂಬರ್ ಇದೆ, ಅವನ್ನೇ ಅಲ್ಲಿ ಕರೆಸ್ತೀನಿ. ಅಮೃತ, ನಾನು ಹೇಳಿದ್ರೆ ಜ್ಞಾಪಕ ಇದೆಯಾ? ಸರಿಪ್ಪ. ನೋಡು ಸಾಹೇಬ್ರು ಹೆಂಗ್ ಹೇಳ್ತಾರ ಅಂತ ಕೇಳು, ಅವ್ರು ಹೇಳ್ದಂಗೆ ಕೇಳಿದ್ರೆ ನೀ ಬಚಾವಾಗ್ತೀಯ. ಹೋಗು. ಇವ ಈಗ ನಾನು ಬಂದಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಅವಳು ನಿನ್ನಲ್ಲಿ ಪ್ರಾಣನ ಇಟ್ಕೊಂಡಿದ್ದಾಳೆ ಇವ, ಅವಳು ಹೇಳ್ದ ಕೇಳು ಅಷ್ಟೇ. ಹೋಗು. ನನ್ನಿಂದ ನಿನಗೆ ಸ್ಥಿತಿ ಬಂತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಿನ್ನು ಬದುಕಿರಬಾರ್ದು, ಬದುಕಿರಬಾರ್ದು. ನೋ ಜೀವ ನೋ, ಹಾಗೆಲ್ಲ ಮಾತಾಡ್ಬೇಡ, ನನಗ್ ನೀನ್ ಬೇಕು. ನೀನಿಲ್ದೆ ನಾನು ಬದುಕಿರಲ್ಲ ಜೀವ. ಹ್ಯಾಕ್ ಸಾಧ್ಯ, ಹ್ಯಾಕ್ ಸಾಧ್ಯ? ನಾನೀಗ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದೀನಿ. ನನಗೆಂತ ಇದ್ದೊನೊಬ್ಬ, ನನ್ನಿಂದಾನೇ ಸತ್ತೋದವನು, ನನ್ನಿಂದಾನೇ ಸತ್ತೋದವನು. ನೋಡ ಅಮೃತ, ನೀನು ನನಗೋಸ್ಕರ ಕಾಯ್ದ್ರಲ್ಲಿ ಅರ್ಥನೇ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಮರ್ತು ಬಿಡು, ಪ್ಲೀಸ್. ನೋ ಜೀವ ನೋ, ಹಾಗೆಲ್ಲ ಮಾತಾಡ್ಬೇಡ. ಈಗ ನಾನು ಡ್ಯಾಡಿ ಬಂದಿರೋದು ನಿನ್ನ ಈ ಸೆರೆಯಿಂದ ಹೊರಗ್ ತರೋಕೆ. ಅಮೃತ, ಅದ್ ಯಾಕ್ ಸಾಧ್ಯ? ಸಾಧ್ಯ ಆಗತ್ತೆ ಜೀವ, ಆದ್ರೆ ನೀನ್ ಮಾತ್ರ ನಮ್ ಡ್ಯಾಡಿ ಹೇಳ್ದಾಗ ಕೇಳ್ಬೇಕು, ಅವ್ರು ಹೇಳ್ದಾಗ ಮಾಡ್ಬೇಕು. ನಿಮ್ಮಪ್ಪ ಯಾರಾದ್ರೂ ಸಾಯಿಸು ಅಂತಾನೆ, ಸಾಯಿಸ್ಬಿಡ್ಲ? ಸಾಯಿಸು ಜೀವ, ಸಾಯಿಸು, ನನಗೋಸ್ಕರ ಸಾಯಿಸು. ಆದ್ರೆ ನನಗ್ ನೀನ್ ಬೇಕು ಜೀವ, ನೀನ್ ಬೇಕು. ಅಮೃತ, ಅಮೃತ, ಸಾಯಿಸ್ತೀನಿ, ಸಾಯಿಸ್ತೀನಿ ಕಣೆ, ನಿನಗೋಸ್ಕರ ಸಾಯಿಸ್ತೀನಿ, ನಿನಗೋಸ್ಕರ ಸಾಯಿಸ್ತೀನಿ. ನಿನ್ ಡ್ಯಾಡಿ ಏನ್ ಹೇಳಿದ್ರು ಕೇಳ್ತೀನಿ, ನಿಮ್ಮಪ್ಪ ಯಾರನ್ನ ಸಾಯಿಸಿದ್ರು ಸಾಯಿಸ್ತೀನಿ, ಮಾಡ್ತೀನಿ. ಸ್ತಯಾ
ಗೊತ್ತಾ? ಡ್ಯಾಡಿ ಮಾತಾಡ್ದೇನಮ್ಮ? ಎಸ್ ಡ್ಯಾಡಿ, ಡ್ಯಾಡಿ ಅವ್ರು ಒಪ್ಕೊಂಡಿದ್ದಾರೆ, ನೀವ್ ಮಾತಾಡಿ. ಸರಿನಮ್ಮ, ನನ್ನ ಮಗಳು ಹೇಳ್ದಾಗೆ ನಾನ್ ಹೇಳೋದನ್ನ ನೀನ್ ಮಾಡಿದ್ರೆ ಸಾಕು. ಈ ಮರ್ಡರ್ ಕೇಸಿಂದ ಹೊರಗೆ ಬಂದು ನನ್ನ ಮಗಳನ್ನ ಮದುವೆ ಆಗ್ತೀಯ. ಹೇಳಿ ಸರ್, ನಾನೇನ್ ಮಾಡ್ಬೇಕು? ನನ್ನ ನಮ್ರತಾಗೋಸ್ಕರ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡ್ತೀನಿ. ಯಾರಪ್ಪ ಇವನು? ಏನಾಯ್ತು ನಿಮಗೆ? ನಾವು ಈಗಲೇ ಬಂದಿದ್ ಮೇಡಮ್, ನಿಮ್ ಮನೆ ಮುಂದೆ ಬಿದ್ದಿದ್ದಾನೆ, ಸತ್ತಿದನ ಬಿದ್ದಿದ್ದಾನ ಗೊತ್ತಿಲ್ಲ. ಮುಟ್ಟಿದ್ರ ಪೊಲೀಸ್ನವ್ರು ಭಯಾರಿ, ನಮ್ಗೆ ಏನ್ ಮಾಡಕ್ ಮತ್ತ? ಅಯ್ಯೋ, ಜೀವ ಇರೋ ಹಾಗಿದೆ, ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಂತ ನೋಡಿ. ಇವನ್ ಎಲ್ಲೋ ನೋಡ್ದಾಗಿದೆಯಲ್ಲ, ಅಯ್ಯಯ್ಯೋ, ಯಾರ ಹೊಡೆದು ತಂದಾಕಿರಂಗದೆ? ಮೇಡಮ್ ಫಸ್ಟ್ ಪೊಲೀಸಿಗೆ ಫೋನ್ ಮಾಡಿ. ಪೊಲೀಸಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಕ್ಷಣ ಏಟ್ ಬಿದ್ದಿರೋರ್ನ ಆಸ್ಪತ್ರೆಗೆ ಸೇರಿಸೋದಿಲ್ಲ. ಅವರು ಬಂದು ವಿಚಾರಿಸೋಷ್ಟೊತ್ತಿಗೆ ಅವ್ನು ಸತ್ತು ಹೋಗ್ತಾನಷ್ಟೇ. ಮೊದಲು ಡಾಕ್ಟರ್ ಫೋನ್ ಮಾಡ್ತೀನಿ. ಹಲೋ, ನಾನು ಬೃಂದಾ ಕಾರಂತು. ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬರೋಕ್ಕಾಗುತ್ತಾ? ಒಂದು ಆಕ್ಸಿಡೆಂಟ್ ಪೇಷಂಟ್ನ ಅಟೆಂಡ್ ಮಾಡಬೇಕು. ಮೇಡಮ್, ಇವನ್ನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದ್ದಕ್ಕೆ ಇವನ್ ಜೀವ ಉಳಿತು. ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿದ್ರೆ ಸತ್ತೆ ಹೋಗ್ತಿದ್ದ. ಏನಿದೆ? ಥ್ಯಾಂಕ್ ಯು ಡಾಕ್ಟರ್. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಜ್ವರ ಇದೆ, ಬೆಳಗ್ಗೆ ಹೊತ್ತೆ ಕಡಿಮೆ ಆಗ್ಬೋದು. ಹಾಗೇನಾದ್ರೂ ಇದ್ರೆ ನನಗೆ ಫೋನ್ ಮಾಡಿ, ಬರ್ತೀನಿ. ಓಕೆ ಡಾಕ್ಟರ್. ಯಾರೋ ಏನೋ, ನನ್ನ ಸಾಯದಿಂದ ಇವನು ಪ್ರಾಣ ಉಳಿತಲ್ಲ, ಅದೇ ನನಗೆ ಆತ್ಮತೃಪ್ತಿ. ತುಂಬಾನೇ ಏಟ್ ಬಿದ್ದಿತ್ತಪ್ಪ ನನಗೆ. ಈಗ ನೋಡ್ ಹೇಗಿದೆ. ಯಾರು ನೀನು? ನಿನ್ನ ಹೆಸರೇನು? ಯಾವ ಊರು?
ಇಲ್ಲಿಗೆ ಯಾಕೆ ಬಂದೆ? ಅಯ್ಯೋ ಪರವಾಗಿಲ್ಲ ಬಿಡು, ನೀನ್ ರೆಸ್ಟ್ ತಗೋ, ಕಾಫಿ ಕುಡಿಪ್ಪ. ಈಗ್ಲಾದ್ರೂ ಹೇಳ್ತೀಯಾ ನೀನ್ ಯಾರು, ನಿನ್ ಹೆಸರೇನು, ಇಲ್ಲಿಗೆ ಯಾಕೆ ಬಂದೆ? ಆಂಟಿ, ನನ್ನ ಹೆಸರು ಸಂಜೀವ ಅಂತ, ಎಲ್ರು ನನ್ ಜೀವ ಅಂತ ಕರೀತಾರೆ. ತುರ್ಬೇಕೆರೆ ಹತ್ರ ಗೊಟ್ಟಿಕೆರೆ ಅಂತ ಒಂದ್ ಊರಿದೆ, ಅದೇ ನನ್ನ ಊರು. ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ಗುಡ್, ನೀನು ಕೆಲಸ ಹುಡ್ಕೊಂಡು ಎಲ್ಲೂ ಹೋಗೋದು ಬೇಡ. ನೋಡು, ನಾನು ಒಂದು ಅನಾಥಾಶ್ರಮ ಕಟ್ಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಎಲ್ಲಾನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೀನು ಸಿಕ್ಕಿದ್ಯಾ, ನೀನೇ ಇಲ್ಲಿದ್ಕೊಂಡು ಎಲ್ಲಾನು ನೋಡ್ಕೋಬಹುದಲ್ಲ. ಆಂಟಿ, ಅದು ನಿನಗೆ ಪ್ರೈವೇಸಿ ಬೇಕು ಅಂದ್ರೆ ಔಟ್ ಹೌಸ್ ಇದೆ, ನೀನ್ ಅಲ್ಲೇ ಇಟ್ಕೋಬಹುದು. ಥ್ಯಾಂಕ್ ಯು ಆಂಟಿ, ನಾನು ಇಲ್ಲೇ ಇರ್ತೀನಿ. ನಿಮ್ ಕೆಲಸ ಪೂರ್ತಿ ಮಾಡಿದ್ಮೇಲೆ ನಾನು ಹೋಗೋದು. ವೆರಿ ಗುಡ್, ನೀನು ನನ್ ಮಗನ್ ಥರ ಇದೀಯ, ಬೇರೆ ಎಲ್ಲೂ ಯಾಕೆ ಹೋಗ್ಬೇಕು? ನಿನ್ ಕೆಲಸ ಮುಗಿದ್ಮೇಲೂ ನೀನ್ ಇಲ್ಲೇ ಇರು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಬನ್ನಿ ಆಂಟಿ. ಬಂದೆ ಆಂಟಿ, ಏನಾಗ್ತಿದೆ ಆಂಟಿ? ತುಂಬಾ ನೋವಾಗ್ತಿದೆ. ಹೌದಾ? ನೋವು ಹೇಗಿದೆ? ಸ್ವಲ್ಪ ಪರವಾಗಿಲ್ಲಪ್ಪ. ತಗೊಳ್ಳಿ ಕಾಫಿ. ನನ್ ಕಾಲಿಗೆ ಏಟ್ ಬಿದ್ದಿದ್ರಿಂದ ಈಗ ನೀನೇ ಕಾಫಿ ಮಾಡ್ಕೊಂಡು ಬರೋ ಹಾಗಾಯ್ತು ನೋಡಪ್ಪ. ಕಾಫಿ ಏನು, ಊಟನು ರೆಡಿ ಮಾಡ್ತೀನಿ, ಮಧ್ಯಾಹ್ನ ಸ್ಪೆಷಲ್ ಅಡಿಗೆ ಮಾಡ್ತೀನಿ. ಊಟ ತಿನ್ನೋ ತರ ಇರುತ್ತೆ ತಾನೇ? ತಿಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನೋಡೋಣ ನಿನ್ನ ನಳಪಾಕ ಹೇಗಿರುತ್ತೆ ಅಂತ. ಸರಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ನಿಜವಾಣಿಯನ್ನು ಪತ್ರಿಕೆ ನಡೆಸ್ತಾ ಇದ್ದೆ, ನಾನು ಆ ಪತ್ರಿಕೆಗೆ ಸಂಪಾದಕಿಯ ಕೆಲಸ ಮಾಡ್ತಾ ಇದ್ದೆ. ಇಬ್ಬರಲ್ಲೂ ಒಳ್ಳೆ ಸ್ನೇಹ ಬೆಳೆದು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ವಿ. ನಮ್ಮ ಸಂಸಾರ ತುಂಬ ಸಂತೋಷವಾಗಿತ್ತು. ಪತ್ರಿಕೆ ಕೂಡ ಚೆನ್ನಾಗಿ ಬೆಳೆದು ಒಳ್ಳೆ ಹೆಸರು ಮಾಡ್ತು, ಓದುಗರ ನಂಬಿಕೆನ ಸಂಪಾದನೆ ಮಾಡ್ತು. ಪತ್ರಿಕೆ ಹೆಡ್ಲೈನ್ಗೆ ಸರ್ಕಾರ, ರಾಜಕೀಯದ ವ್ಯಕ್ತಿಗಳು ಹೆದರ್ತಾ ಇದ್ರು. ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಜನರನ್ನ ಸುಲಿತಾ ಇದ್ರು. ಬೇನಾಮಿ ಹೆಸರುಗಳಲ್ಲಿ ಸರ್ಕಾರದ ಆಸ್ತಿಗಳನ್ನ ಕಬಳಿಸ್ತಾ ಇದ್ರು. ಈಗಿನ ಗೃಹ ಮಂತ್ರಿ ಇದಾನಲ್ಲ ಯಡಿಯೂರು ಕೃಷ್ಣಸ್ವಾಮಿ, ಅವನು ನಮ್ಮ ಬಲೆನಲ್ಲಿ ಸಿಕ್ಕಿಬಿದ್ದ. ಅದೇ ಅವ್ರ ಸಾವಿಗೆ ಗೊತ್ತಾಯ್ತು. ಆ ಯಡಿಯೂರು ಕೃಷ್ಣಸ್ವಾಮಿ ಅವರನ್ನು ಕೊಲ್ಲಿಸ್ಬಿಟ್ಟ. ಪ್ಲೀಸ್ ಆಂಟಿ, ದಯವಿಟ್ಟು ಒಳಬೇಡಿ. ಹೆಂಗ್ಸರು ಹೆಣ್ಮಕ್ಳು ಹತ್ರ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಜೀವ, ನನ್ನ ಮುಂದಿನ ಕಥೆ ಕೇಳಿದ್ರೆ ನೀನು ಕಣ್ಣೀರಿಡ್ತೀಯ. ದಯವಿಟ್ಟು ಆಂಟಿ, ಮುಂದಕ್ಕೆ ಏನು ಹೇಳ್ಬೇಡಿ, ಆಮೇಲೆ ನಾನ್ ಬಂದ್ ಕೆಲಸ ನಿಂತ ಹೋಗತ್ತೆ. ನನ್ ಕಥೆ ಕೇಳಿದ್ರೆ ನೀನ್ ಬಂದ್ ಕೆಲಸ ನಿಂತ ಹೋಗುತ್ತ? ಅದೆಂತ ಕೆಲ್ಸನಪ್ಪ? ನಿಮ್ಮನ್ ಸಾಯಿಸೋ ಕೆಲಸ. ತಮಾಷೆ ಮಾಡ್ಬೇಡಪ್ಪ. ತಮಾಷೆ ಮಾಡ್ತಿಲ್ಲ ಆಂಟಿ. ನಾನೀಗ ನಿಮ್ಮನ್ನು ಸಾಯಿಸ್ಲೇಬೇಕು. ನೋ ನೋ
ಅಡ್ಡಿ ಅಡ್ಡಿ ಪ್ಲೀಸ್ ಅಡ್ಡಿ ನೋಡಿ ಪ್ಲೀಸ್ ಪ್ಲೀಸ್ ನಾನೀಗ ನಿಮ್ಮನ್ನು ಸಾಯಿಸ್ಲೇಬೇಕು. ಟೆನ್ಷನ್ ಕೊಡ್ಬೇಡಿ ನನಗೆ ಪ್ಲೀಸ್. ದಯವಿಟ್ಟು ದಯವಿಟ್ಟು ನನಗೆ ಕೋಪರೇಟ್ ಮಾಡಿ. ಏನಪ್ಪ ಇದು, ಆಸ್ಪತ್ರೆಯಲ್ಲಿ ಡಾಕ್ಟರ್ ಪೇಷಂಟ್ ಅಂತ ಹೇಳೋ ಹಾಗೆ ಕೊಲೆ ಮಾಡೋಕ್ಕೆ ಕೋಆಪರೇಟ್ ಮಾಡಿ ಅಂತ ಕೇಳ್ತಾ ಇದೆಯಲ್ಲೋ. ಬೇರೆ ದಾರಿನೇ ಇಲ್ಲ ಆಂಟಿ, ನಾನೇನ್ ಮಾಡ್ಲಿ ನೋಡಿ. ನೀವು ಲವ್ ಮಾಡಿದ್ರಿ, ಅವರನ್ನ ಮದುವೆ ಕೂಡ ಆದ್ರಿ, ಇಷ್ಟು ದಿನ ಸುಖವಾಗಿದ್ರಿ, ಇಷ್ಟು ಸಾಕು ಸಾಕು. ನಾನು ಲವ್ ಮಾಡಿದ್ದೀನಿ, ಆದ್ರೆ ನಾನೇನ್ ಮಾಡಿ ನನ್ನ ಕರ್ಮ ನೋಡಿ. ನಾನು ನಿಮ್ಮನ್ನು ಸಾಯಿಸ್ಲೇಬೇಕು. ನೀವು ಸತ್ರನೆ ಅವಳಪ್ಪ ಅವಳಪ್ಪ ಅವನ್ ಕೊಟ್ಟು ನಂಗೆ ಮದುವೆ ಮಾಡಿಸೋದು. ನನ್ನನ್ನು ಸಾಯಿಸಿ ನೀನ್ ಯಾಕಪ್ಪ ಕೊಲೆಗಾರ ಆಗ್ತೀಯ ನೋಡು. ನೀನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಕೂಡ ಒಪ್ಕೊಳ್ಳೋದಿಲ್ಲ. ಆಂಟಿ ನೋಡಿ, ನನಗೆ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಆಯ್ತು ನಾನ್ ಸಾಯ್ತೀನಿ, ಆದ್ರೆ ಒಂದು ವಾರ ಟೈಮ್ ಕೊಡಪ್ಪ. ಆ ಗೋಮುಖ ವ್ಯಾಘ್ರ ಯಡಿಯೂರ್ ಕೃಷ್ಣ ಸ್ವಾಮಿನ ಬೆತ್ತಲೆ ಮಾಡಿ ಬೀದಿಗಿಳಿಸ್ಬಿಡ್ತೀನಿ. ಅವನ ಬಣ್ಣ ಬಯಲು ಮಾಡೋಕೆ, ಅವನ್ ನನ್ನ ಗಂಡನ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಆಧಾರಗಳನ್ನ ಸೇರಿಸಿದ್ದೀನಿ. ಒಂದ್ ನಿಮಿಷ ಇರು. ನೋಡು ಈ ಫೈಲಲ್ಲಿ ಅವನು ಮಾಡಿರೋ ಅಕ್ರಮಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿದ್ದೀನಿ. ನನ್ನ ಗಂಡನ ಕೊಲೆ ಮಾಡಿರೋದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಇದರಲ್ಲಿದೆ. ನೋಡು ನೋಡು ಈ ಸಿಡಿನಲ್ಲಿ ಎಲ್ಲನೂ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನಾನು ಇದನ್ನು ಪಬ್ಲಿಷ್ ಮಾಡಿದ್ರೆ ಅವನು ಬೀದಿಗೆ ಬರ್ತಾನೆ. ಇದೊಂದು ಸರಿ ಬಿಡಪ್ಪ. ಇದನ್ನೆಲ್ಲ ನೋಡೋ ಸ್ಥಳ ಟೈಮ್ ಇಲ್ಲ ಆಂಟಿ. ಅವಳು ನನಗೋಸ್ಕರ ಕಾಯ್ತಿದ್ದಾಳೆ, ಅವಳಿಗೆ ನಾನು ಸಿಗ್ಲಿಲ್ಲ ಅಂದ್ರೆ ಹುಚ್ಚಿ 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 ಆಗಿಬಿಡ್ತಾಳೆ ಅವಳು. ಆಂಟಿ ಪ್ಲೀಸ್ ಆಂಟಿ ಪ್ಲೀಸ್. ಆಂಟಿ 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 ನನಗೆ ಕ್ಷಮಿಸ್ಬಿಡಿ ಆಂಟಿ, ಆಂಟಿ ನನಗೆ ಕ್ಷಮಿಸ್ಬಿಡಿ ಆಂಟಿ. ಈ ಲೋಕದಲ್ಲಿ ನನಗೆ ಕ್ಷಮೆ ಇಲ್ಲ ಆಂಟಿ, ನನಗೆ ಕ್ಷಮೆ ಇಲ್ಲ ಆಂಟಿ. ಇಲ್ಲ ಇಲ್ಲ ನೀವಾದ್ರೂ ಕ್ಷಮಿಸ್ಬಿಡಿ, ನೀವಾದ್ರೂ ಕ್ಷಮಿಸ್ಬಿಡಿ ಆಂಟಿ ಆಂಟಿ. ಯಾರು ಕೊಲೆ ಯಾರ ಯಾರು ಪಾಪಿ ಆಂಟಿ, ನನಗೆ ಕ್ಷಮಿಸ್ಬಿಡಿ ಆಂಟಿ ಆಂಟಿ ಆಂಟಿ. ನನ್ನ ಕೊಲೆಗಾರ ಮಾಡಬಾರ್ದು ಅಂತ ನಿಮ್ಮನ್ನ ನೀವೇ ಕುತ್ಕೊಂಡ್ಬಿಟ್ರಲ್ಲ ಆಂಟಿ, ಆದ್ರೆ ನನ್ನ ಕೊಲೆಗಾರ ನಾನ್ ಪಾತಕ್ಕಿದ. ಅಯ್ಯೋ ಆಂಟಿ ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ನಾನು ಜೀವ ಮಾತಾಡ್ತಿದ್ದೀನಿ. ಗುಡ್, ನೀವು ಹೇಳಿದ ಕೆಲಸ ಮುಗೀತು ಸರ್. ವೆರಿ ಗುಡ್. ನಿನ್ನ ದಿಬ್ಬುಡ್ಲ ಕರ್ಕೊಂಡ್ ಬರೋದಕ್ಕೆ ನಮ್ ಜನ ಅಲ್ಲೇ ಕಾಯ್ತಾ ಇದ್ದಾರೆ, ನೀನ್ ಅವ್ರ ಜೊತೆ ಬಂದ್ಬಿಡು. ಸರಿ ಸರಿ. ನಿನ್ನ ಮದುವೆನ ಸ್ವರ್ಗದಲ್ಲೇ ಮಾಡ್ಬಿಡೋಣ. ನಮ್ಮ ನೋಡ್ತಿದಂಗೆ ಅಣ್ಣ ಟಕ್ ಅಂತ ಸೈಲೆಂಟ್ ಆಗ್ಬಿಟ್ಟವನೆ. ಜೀವ ಎಲ್ಲೋಯ್ತು ನಿನ್ ಹಾರಾಟ ಅರ್ಚಾಟ ಕೂಗಾಟ? ಅಡ್ಗೋಯ್ತಾ ನಿನ್ ದಾದಾಗಿರಿ?
ಒಬ್ಬ ಒಳ್ಳೆ ಮನುಷ್ಯ ದಾರಿ ತಪ್ಪಿದ್ರೆ ಸಿಗೋ ಪದವಿನೇ ದಾದಾಗಿರಿ. ಅಣ್ಣ ಅವ್ರು ಏನ್ ಹೇಳ್ತವ್ರೆ ಅಂತ ಕೇಳಿಸ್ಕೊಂಡ್ರೇನು? ಅಣ್ಣನಿಗೆ ಹೋಗೋ ಟೈಮ್ ಬಂದೈತೆ, ಅದಕ್ಕೆ ಏನೇನೋ ಹೇಳ್ತಾ ಇದ್ದಾನೆ. ಹೇಳಿ ಬಿಡು ಅಪ್ಪ. ತಂದೆ ಇನ್ನೂ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳು. ದಾದಾಗಿರಿ ಪದದ ಅರ್ಥ ಗೊತ್ತಿಲ್ಲದೇನೆ ದಾದಾಗಳಾಗ್ಬಿಡ್ತೀವಿ ಸಮಾಜಕ್ಕೆ, ಸಾಮಾನ್ಯ ಜನರಿಗೆ ಮಾಡಬಾರ್ದನ್ನೆಲ್ಲ ಮಾಡ್ತೀವಿ. ಕೊಲೆ, ದರೋಡೆ, ಸುಲಿಗೆ ಎಲ್ಲನೂ ಮಾಡ್ತೀವಿ. ಆದ್ರೆ ನಮಗ್ ಗೊತ್ತಿಲ್ಲ ಹಾಗೆ ನಮ್ ಸಾವು ನಮ್ ಬೆನ್ನಿಂದನೇ ಕಾದಿರುತ್ತೆ ಅನ್ನೋದನ್ನ ಮರ್ತು ಬಿಡ್ತೀವಿ. ಇದು ನಿಮ್ಗೂ ತಪ್ಪಿದ್ದಲ್ಲ. ಮರ್ಯಾದಾಗ ನಮ್ ಜೊತೆಗ್ ಬಾ, ಇಲ್ಲ ಅಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಬದಲಾದರೆ ಕಾಟ, ಚದುರಂಗದಾಟ ಇನ್ನು ಬಾಳಲಿ. ಓ ಓ ಕಾಲವೇ ಇದು ಏನು ನ್ಯಾಯವೇ, ಓ ಕಾಲವೇ ಇದು ಏನು ನ್ಯಾಯವೇ. ಾಟಕೆ ನೀನೆ ಹೊಣೆ ಜೀವಕ್ಕೆ, ನಿನ್ನ ತೊದಲು ಮಾತನು ಕೇಳದಯ್ಯ ಜಗವಿನ್ನು. ನಿನ್ನ ಒಂದು ಪ್ರೀತಿಗೆ ಒಂದೆ ಮುಕ್ತ ಜೀವವ, ಕೊನೆಗೂ ಸಿಗದಂತಾಯಿತೆ ನಿನ್ನ ಪ್ರೀತಿ ಕನಸುಗಳು. ನೀನು ಈ ಲೋಕದಲ್ಲಿ ಬಾಡದೆ ಹೋಗುವೆಯ, ಸಾಕು ಈ ಭಾವಗಳು ಕರಗುವರಾರಿಲ್ಲ. ಅನುರಾಗ ಒಂದೇ ಜೀವವಲ್ಲವೋ, ಬೆಳಕಿನಂತ ಕತ್ತಲೇ ತುಂಬುವಂತೆ ಮಾಡಿತ್ತು ಯಾರು ಎಂದು ಯೋಚಿಸು. ನಿನ್ನ ನೀನು ತಿದ್ದಲು ಈ ಜನ್ಮ ಸಾಲದು, ನಿನಗೆ ಬುದ್ಧಿ ಬಂದರು ಕಾಲ ಮತ್ತೆ ಬಾರದು. ಇನ್ನೂ ನಿನ್ನ ಬಾಳಲ್ಲಿ ಎಲ್ಲವೂ ಮುಗಿದಂತೆ, ಯಮನ ಕೈಗಳಲ್ಲಿ ಜೀವವು ಕುಂತಂತೆ. ಈ ಬಾಳೆ ಇನ್ನು ಶೂನ್ಯವಾಯಿತೋ, ಇವತ್ತು ರಾತ್ರಿ ನನ್ನನ್ನು ಸಾಯಿಸ್ತಾ ಇದ್ದೀರಾ? ಯಾಕೆ ಸಾಯಿಸ್ತೀರಾ? ಓಯ್ ಬಗಳು, ಸಾಯಕ್ ಮುಂಚೆ ಏನೇನ್ ಬಗಳ್ಬೇಕು ಅಂತಿದ್ಯೋ ಎಲ್ಲ ಬಗಳು. ನೋಡಿ, ನಾನು ನಿಮ್ಗಳ ಹೆಸರೇನು ಅಂತ ಕೇಳಲ್ಲ, ಯಾಕೆಂದ್ರೆ ಸಾಯೋನ್ಗೆ ನಿಮ್ಮ ಹೆಸರು ಕಟ್ಕೊಂಡು ಏನಾಗ್ಬೇಕು? ಆದ್ರೂ ಈ ಫೀಲ್ಡ್ ಅಲ್ಲಿ ನನ್ನ ಹೆಸರು ಉಳಿಬೇಕು, ನನ್ನ ಹೆಸರು ಬೆಳಿಬೇಕು ಅಂತೆಲ್ಲ ಹೊಡೆದಾಡ್ತೀವಿ, ರಕ್ತಪಾತನ ಮಾಡ್ತೀವಿ. ಆದ್ರೆ ಮನುಷ್ಯನಾಗಿ ಮನುಷ್ಯತ್ವ ಇಲ್ಲದೆ ಪ್ರಾಣಿಗಳಾಗಿ ಬದುಕ್ತೀವಿ, ನಾವೆಲ್ಲ ಯಾವ ಹೆಸರಿಗಾಗಿ ಹೋರಾಟ ಮಾಡ್ತಿದ್ದೀವಿ ಹೇಳಿ? ನಾವೆಲ್ಲ ಸತ್ತ ಕ್ಷಣ ನಂತರ ಬಾಡಿ ಬಂತ ಅಂತ ಕೇಳ್ತಾರೆ ಹೊರತು ಅವನ್ ಬನ್ನ ಇವನ್ ಬನ್ನ ಇವನ್ ಬನ್ನ ಅಂತ ಕೇಳಲ್ಲ, ಕರೆಯಲ್ಲ. ಒಟ್ಟಾರೆ
ನಮ್ಗೆಲ್ಲ ಒಂದ್ ವ್ಯಕ್ತಿತ್ವ, ನಮ್ದು ಒಂದೊಂದ್ ಮನಸ್ಸು, ಭಾವನೆ ಏನು ಇರಲ್ಲ. ನಾವೆಲ್ಲ ದೊಡ್ಡವ್ರ ಕೈಗೊಂಬೆಗಳು, ಅವ್ರು ಕುಣಿದಂಗೆ ಕುಣಿಯೋರು. ನಮ್ ಕೈಲಿರೋ ಚಾಕು ಚೂರಿಗೂ ನಮ್ಗೂ ಯಾವ್ದೇ ತರದ ವ್ಯತ್ಯಾಸನೇ ಇಲ್ಲ. ಅವುಗಳು ಯಾರ ಕೈಲಿರ್ತಾವೋ ಅವ್ರ ಮನಸ್ಸು ಆಗ ಹೇಗ್ ಬಿಹೇವ್ ಮಾಡ್ತಾ ಇರುತ್ತೋ ಹಾಗೆ ಮಾಡ್ತಾವೆ ಗೊತ್ತಾ? ಎಸ್, ಚುಚ್ಚು ಅಂದ್ರೆ ಚುಚ್ತಾವೆ, ಕತ್ತರಿಸು ಅಂದ್ರೆ ಕತ್ತರಿಸ್ತಾವೆ. ನಿಮ್ಗಳ ಹೆಸರನ್ನ ನಾನ್ ಹೇಳ್ತೀನಿ ಕೇಳಿ. ಇವನು ಬಾಕು, ಇವನು ಚಾಕು, ಇವನು ಪಿಸ್ತೂಲು, ಇವನು ಮಚ್ಚು ಕತ್ತಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆಯುಧಗಳಾಗಿದ್ದೀವಿ ಅಷ್ಟೇ. ಎಸ್, ಈಗ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕ್ಬೇಕಾ? ಇನ್ನು ಏನಾರ ಹೇಳ್ಬೇಕು ಅಂತಿದ್ರೆ ಹೇಳ್ಬಿಡು. ನಾವು ನಿನ್ನ ಉಳಿಸಲ್ಲ, ನಿನ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡು. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆ ವೈಕೇಸು ಗಿಡ್ಡನ್ ಕೊಲೆ ಮಾಡಕ್ ನನ್ನನ್ ಕಳ್ಸ, ಈಗ ನನ್ನನ್ ಮುಗಿಸೋದಕ್ಕೆ ನಿಮ್ಮನ್ ಕಳ್ಸಿದಾನೆ. ನಾಳೆ ನಿಮ್ಮಿಂದ ತೊಂದರೆ ಆಗತ್ತಂತ ಗೊತ್ತಾದ್ರೆ ನಿಮ್ಮನ್ ಮುಗಿಸೋದಕ್ಕೆ ಇನ್ನೊಬ್ಬನ್ ಸೃಷ್ಟಿ ಮಾಡ್ತಾನೆ. ಒಟ್ನಲ್ಲಿ ನಾವು ಒಬ್ರನ್ನೊಬ್ರು ಮುಗಿಸ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಅವ್ರ ಅರಮನೆ ಮೆಟ್ಲು ನಮ್ ಒಂದೊಂದು ಸಾವು ಬೆಳಿತಾನೆ ಇರುತ್ತೆ. ಪಾಪ, ಪತ್ರಕರ್ತನ ಅನ್ಯಾಯಕ್ಕೆ ಸಾಯಿಸ್ಬಿಟ್ಟೆ. ತಾಯಿ ತರ ನೋಡ್ಕೊಂತಾ ಇದ್ರು, ಅವ್ರ ಸಾವನ್ನ ನಾನು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅಂತ ಹೆಂಗ್ಸನ್ ಕೊಂದ ನನಗೆ ಇಂಥ ಸಾವು ಬರ್ತಾ ಇರೋದು ಸರಿಯಾಗೇ ಇದೆ. ಆದ್ರಿಂದ ನನ್ನ ಸಾವಿನ ಬಗ್ಗೆ ನನಗೆ ಬೇಸರನೇ ಇಲ್ಲ. ಹೆಂಗ್ಸಿನ ಮುಖ ನನ್ನ ಕಣ್ಮುಂದೆ ಬಂದ್ರೆ ಹುಟ್ಬಾರ್ದಿತ್ತು, ನಾ ಹುಟ್ಟಿದ ತಪ್ಪು ಅನ್ಸ್ತಾ ಇದೆ, ತಪ್ಪು ಅನ್ಸ್ತಾ ಇದೆ. ಸಾಯಿಸಿ, ಸಾಯಿಸಿ ನನ್ನ, ಸಾಯಿಸ್ಬಿಡಿ ನನ್ನ, ನಾನ್ ಬದುಕ್ಬಾರ್ದು, ಸಾಯಿಸ್ಬಿಡಿ ನನ್ನ, ಸಾಯಿಸ್ಬಿಡಿ. ಇಂಥ ಬದುಕು ನಾವು ಬೇಕಾ? ಯಾವ್ದಕ್ಕೋಸ್ಕರ, ಯಾರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ? ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಇಂಥ ಬದುಕಿಗಿಂತ ಸಾವು ತುಂಬಾ ದೊಡ್ಡದು. ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ತಪ್ಪು. ನಮ್ಮಂಥವ್ರಿಗೆ ಸರಿಯಾದ ಸಾವು ಅಂದ್ರೆ ಇನ್ನೊಬ್ರ ಕೈಲಿ ದಾರುಣವಾಗಿ ಸಾಯೋದು. ಒಬ್ರಿಗೆ ಜೀವ ಕೊಡೋ ತಾಕತ್ ಇಲ್ದವ್ರು ನಾವು ಎಷ್ಟೊಂದು ಜನನ ಸಾಯಿಸಿದೀವಿ. ನನ್ನಂತವನಿಗೆ ಬದುಕೋಕೆ ಇಲ್ಲ, ಸಾಯಿಸ್ಬಿಡಿ. ಆದ್ರೆ ನನ್ನ ಸಾಯಿಸಿದ ಮೇಲೆ ಒಮ್ಮೆ ಯೋಚನೆ ಮಾಡಿ, ನೀವು ಬದುಕ್ತಿರೋ ರೀತಿ ಸರಿಯಾಗಿದೆಯಾ ಅಂತ. ನನ್ನ ಮಾತು ಸರಿ ಅನ್ಸಿದ್ರೆ ನಿಮ್ಮ ತೀರ್ಮಾನ ಬದಲಾಯಿಸ್ಕೊಳ್ಳಿ. ಗುಡ್ ಬಾಯ್ ಬಾಯ್ಸ್, ಕಮ್ ಆನ್ ಶೂಟ್ ಮೀ, ಪ್ಲೀಸ್ ಪ್ಲೀಸ್ ಕಿಲ್ ಮೀ. ಮಾತಿನಲ್ಲೇ ಮನೆ ಕಟ್ಟವನೆ ಈ ಬಡ್ಡಿ ಮಗನಿಗೆ ಏನ್ಲ ಮಾಡೋದು? ನನಗೇನು ತಿಳಿತಿಲ್ಲ ಬಾಸ್, ಇವನ್ ಏನ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಹೌದಾ, ನೋಡ್ತೀನಿ. ಬಾಸ್ ಕೈ ನಡೀತಾ ಇದೆ, ಶೂಟ್ ಮಾಡಿ ಬೇಗ. ಮಾಡಕ್ ಆಗ್ತಿಲ್ಲ ಕಣು. ಬಾಸ್ ನಿಮ್ ಕೈಲಾಗಲಿಲ್ಲ ಅಂದ್ರೆ ನಾನೇ ಒಂದು ಸಾಯಿಸ್ತೀನಿ. ಶೂಟ್ ಮಾಡು, ಶೂಟ್ ಮಾಡು. ಅರೆ ಜಲ್ದಿ ಮಾಡು ಭಾಯಿ, ಕಮ್ ಆನ್ ಶೂಟ್, ಶೂಟ್ ಮಾಡು. ಯಾಕಂಬೃತ ಏನಾಯ್ತು? ನನ್ ಜೀವನ ಯಾರೋ ಸಾಯಿಸ್ತಿರೋ ಹಾಗೆ ಕನಸ್ತಿತ್ತು. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು? ಬೆಳಗಿನ ಜಾವದ ಕನಸು ನಿಜ ಆದ್ರೂ ಆಗ್ಬಹುದು. ಯಾಕೆ ತಡಿ ಅಪಶಕುನದ್ ಮಾತಾಡ್ತಾ ಇದ್ದೀರಾ? ಅವ್ರಿಗೇನಾದ್ರೂ ಆದ್ರೆ ನನ್ ಬಾಳ ಹಾಳಾಗೋದಿಲ್ವಾ? ಅವನೇ ನಿನ್ ತಾಳಿ ಕಟ್ಟಿದ ಗಂಡನ, ನಿನ್ ಬಾಳ ಹಾಳಾಗೋದಕ್ಕೆ. ಅಂದ್ರೆ ನೀವ್ ನನಗೂ ಜೀವನ್ಗೂ ಮದ್ವೆ ಮಾಡಲ್ವಾ? ಮಾಡ್ತೀನಿ, ಅವ್ನ್ ಬದುಕಿದ್ರೆ. ಸತ್ತೋಗಿದ್ರೆ ಏನ್ ಮಾಡ್ಲಿ? ನಿಜ ಹೇಳಿ ಡ್ಯಾಡಿ, ನೀವ್ ಜೀವನ್ ಎಲ್ ಕಳ್ಸಿದೀರಾ? ಇನ್ನೊಂದ್ ಕೊಲೆ ಮಾಡೋದಕ್ಕೆ. ಮೈ ಗಾಡ್,
ನೀವ್ ಆಡೋ ಮೋಸದಾಟಕ್ಕೆ ಹೆತ್ತ ಮಗಳನ್ನೇ ಪಗಡೆಕಾಯಾಗಿ ಉಪಯೋಗಿಸ್ಕೊಂಡ್ಬಿಟ್ರ ಡ್ಯಾಡ್. ನೀನ್ ಮಹಾಭಾರತ ಓದಿಲ್ವಾ? ಪಾಂಡವರು ಪಗಡೆ ಆಟಕ್ಕೆ ಅವ್ರ ಹೆಂಡತಿ ದ್ರೌಪದಿನ ಇಡ್ಲಿಲ್ವಾ? ನೀವಿಂತ ನೀಚಾನ ಅಂದ್ರೆ ಧರ್ಮರಾಯನು? ಸ್ಟಾಪ್ ಇಟ್ ಡ್ಯಾಡ್, ಸ್ಟಾಪ್ ಇಟ್. ಅವ್ರ ಹೆಸರು ತಗೊಳಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಧರ್ಮಯುದ್ಧದಲ್ಲಿ ಶ್ರೀಕೃಷ್ಣ ಆಡಿದ ನಾಟಕ ನಮ್ಗೆಲ್ಲ ನೀತಿ ಬೋಧಕ ಪಾಠ, ಆದ್ರೆ ನೀವ್ ಮಾಡಿದ್ದು ಅಧರ್ಮ, ಅನ್ಯಾಯ, ಅನೀತಿ. ನೋಡಿ ಡ್ಯಾಡ್, ನನಗೆ ಜೀವ ಬೇಕು, ನಾನು ಅವನೇ ಮದುವೆ ಆಗೋದು. ಕೊಲೆಗಾರನ ಮದುವೆ ಆಗೋದು ಬಿಟ್ಟು ನಾನು ನೋಡಿದ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿರೋದು ಕಲಿ. ಒಂದ್ ಹೆಣ್ಣು ಒಂದು ಗಂಡಕ್ಕೆ ಮನಸ್ಸು ಕೊಟ್ರೆ ಅವನ ಜೊತೆನೆ ಬಾಳ್ಬೇಕು, ಅದು ಬಿಟ್ಟು ಬೇರೆ ಅವನ ಕೈಲಿ ಮೈ ಮುಟ್ಟಿಸ್ಕೊಂಡ್ರೆ ಅವಳನ್ನ ಸೂಳೆ ಅಂತಾರೆ. ಓಹೋ, ವಿಧುವೇನ್ ಮದುವೆ ಮಾಡ್ಕೊಂಡ್ರೆ ಅವಳು ಸೂಳೆ ಆಗ್ತಾಳ? ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಬಾಳ್ಕೊಟ್ರೆ ಅವಳು ಸೂಳೆನಾ? ಏಯ್, ಇವತ್ತು ನಾಳೆ ನಾವು ಸಾಯವನ್ ಕಟ್ಕೊಂಡು ಯಾಕೆ ಸಾಯ್ತೀಯಾ? ನೋಡು, ದೇಹ ಮುಖ್ಯ ಅಲ್ಲ, ಮನಸ್ ಮುಖ್ಯ, ಸಮಾಜದಲ್ಲಿ ನನ್ ಗೌರವ ಮುಖ್ಯ. ಹಲೋ, ಹಾ ಹೇಳಿ. ಒಂದ್ ನಿಮಿಷ, ಅಮೃತ ಆಯ್ತಮ್ಮ, ನಿನ್ ಆಸೆ ಪೂರೈಸ್ತೀನಿ, ಸ್ವಲ್ಪ ತಡಿ. ಹಾ ಹಾ, ಜೀವನ ಸಾಯಿಸ್ಬಿಟ್ವಿ. ಏನು, ಏನ್ ಹೇಳ್ತಾ ಇದ್ದೀರಾ? ನನ್ ಮಗಳಿಗೆ ಏನ್ ಉತ್ತರ ಕೊಡ್ಲಿ? ನೀನ್ ಬಿಟ್ಟು ಹೋಗ್ತೀನಿ ನಿನ್ನೆಲ್ಲೇ. ಈ ಗೌರವ ಯಾರಿಗಮ್ಮ ಬೇಕು? ನೀನ್ ಇಷ್ಟಪಟ್ಟವನಿಗೆ ನಿನ್ನ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡೆ, ಜೀವನಕ್ಕೆ ಫೋನ್ ಮಾಡಿ ಕರೆಸ್ಬೇಕು ಅನ್ಕೊಂಡೆ, ಅಷ್ಟರಲ್ಲಿ ಈ ನನ್ ಮಕ್ಕಳು, ಈ ಚಂಡಾಳರು ನಮ್ ಜೀವನ ಸಾಯಿಸ್ಬಿಟ್ರಮ್ಮ. ಇಂಪಾಸಿಬಲ್, ನಾನ್ ನಂಬಲ್ಲ. ಅವನನ್ನ ಇಷ್ಟು ಈಸಿಯಾಗಿ ಸಾಯಿಸೋಕೆ ಯಾರಿಂದನು ಸಾಧ್ಯ ಇಲ್ಲ. ನೀವು ನನ್ನನ್ನ ಅವನಿಂದ ದೂರ ಮಾಡೋಕೆ ಹೊಸ ನಾಟಕ ಆಡ್ತಾ ಇದ್ದೀರಾ? ಆಯ್ತಮ್ಮ, ನಾನ್ ಏನ್ ಹೇಳಿದ್ರು ನೀನ್ ನಂಬೋದಿಲ್ಲ. ಹಲೋ, ಏ ಚಂಡಾಲ್ರ, ಬಾಡಿ ತಗೊಂಡು ನಿಮ್ ಮಡ್ಡಕ್ಕೆ ಬನ್ನಿ, ನನ್ ಮಗಳು ನೋಡ್ಬೇಕಂತೆ. ಹಾ ಡ್ಯಾಡ್, ಸತ್ತ ಹೆಣಕ್ಕೆ ಬಾಡಿ ಅಂತ ಹೇಳೋದು? ಆಯ್ತಮ್ಮ, ಆರನ್ನು ತರಿಸ್ತೀನಿ, ಬದುಕಿದ್ರೆ ಒಂದು ಕುತ್ತಿಗೆ ಹಾಕು, ಸತ್ತ ಹೋಗಿದ್ರೆ ಬಾಡಿಗೆ ಹಾಕು. ಆಯ್ತಾ? ಜೀವ ತೆಗೆದ್ಬಿಟ್ಟಿದ್ವಿ, ಹೆಣ ತಗೊಳ್ಳಿ ಸಾಹೇಬ್ರೆ. ವೆರಿ ಗುಡ್ ಜೀತು, ವೆರಿ ಗುಡ್ ರೆಡಿ. ನಿಂತ್ಕೊಳ್ಳಿ, ಎಲ್ಲ ಹೋಗ್ತೀಯ? ನಿಂತ್ಕೊಳ್ಳಿ. ನಿನ್ನ ಜೀವ ಜೀವಂತವಾಗಿದ್ದು ಆಗ ನೀನು ಹೊಡೋಗಿದ್ರೆ, ನಾನು ತೆರೆದಿದ್ರೆ ಅದಕ್ಕೊಂದು ಅರ್ಥ ಇತ್ತು. ನಿನ್ನ ಜೀವ ಹೆಣವಾಗಿ ಬಿದ್ದು ಹೊಣ ಮುತ್ಕೋತಾ ಇರುವಾಗ ಅದನ್ನ ಹೋಗಿ ಒಪ್ಕೋತೀನಿ ಅಂತೀಯಲ್ಲ, ಬುದ್ಧಿ ಇದೆಯಾ ನಿನಗೆ? ನನಗ್ ಮುಂದೆ ಇದ್ದಿದ್ರೆ ನನ್ ಜೀವ ಇವತ್ತು ಸಾಯ್ತಾ ಇರ್ಲಿಲ್ಲ. ನನಗೂ ಅವನಿಗೂ ಮದುವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅನ್ಯಾಯವಾಗಿ ಅವ್ನು ಕೊಂದ್ಬಿಟ್ರಲ್ಲ. ನನ್ ಜೀವನ ಸಾಯಿಸ್ತಾ ಇದ್ದಿದ್ರೆ ನಾನ್ ಹೆಣವಾಗಿರ್ತಿದ್ದೆ. ನನ್ನ ಬೀದಿಲಿ ಬೆತ್ತಲ ಮಾಡಿ ಬಿಸಾಕಿರೋನು, ಗೊತ್ತಾ ನಿನಗೆ? ಹೆತ್ತ ಮಗಳಿಗೆ ದ್ರೋಹ ಮಾಡಿದವ್ರು ನೀವು, ಬೇರೆಯವ್ರಿಗೆ ಅನ್ಯಾಯ ಮಾಡದೇ ಇರ್ತೀರಾ? ನಿಮ್ಮಂತ ಗೋಮುಖ ವ್ಯಾಘ್ರಗಳ ವೇಷ ಬಯಲಾಗತ್ತೆ ಅಂತ ಅವನ್ನ ಮುಗಿಸ್ಬಿಟ್ರ? ಎಲ್ಲ ಗೊತ್ತಾಯ್ತಲ್ಲ, ಸುಮ್ಮನ್ ತಲೆ ತಿನ್ಬೇಡ, ಕಾರ್ಲೆ ಕೂತ್ಕೋ. ನಿಮ್ಮಂತ ದೇಶದ್ರೋಹಿ ಮಗಳ ಹುಟ್ಟಿದ್ದಕ್ಕೆ ನಾಚಿಕೆ ಆಗತ್ತೆ ನನಗೆ. ನನ್ನ ಮಗಳಾಗಿ ಒಬ್ಬ ರೌಡಿನ ಲವ್ ಮಾಡಿ ಅವನ ಮದುವೆ ಆಗ್ತೀರಿ ಅಂತ ಹೇಳ್ತಿಲ್ಲ, ನನಗೆ ನಾಚಿಕೆ ಆಗ್ಬೇಕು? ನನ್ನ ಸ್ಟೇಟಸ್ ಏನಾಗ್ಬೇಕು? ಸ್ಟೇಟಸ್? ನನ್ನ ಜೀವ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಮಾಡಿ ತೋರಿಸ್ತೀನಿ. ಏನೇ ಅದು, ಏನ್ ತೋರಿಸ್ತೀಯ? ನಿಮ್ ಬಣ್ಣನೆಲ್ಲ ಬಯಲು ಮಾಡಿ ಬೀದಿಗೆ ಎಳಿತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ಬೀದಿಲ್ ಬಿಸಾಕ್ತೀನಿ, ಬೀದಿಲ್ ಬಿಸಾಕ್ತೀನಿ. ಏಯ್, ನಾನ್ ಬೀದಿಲೇ ಬಿದ್ದಿದ್ದವನು, ಬೀದಿಲೇ ಬೆಳೆದವನು, ಈಗ ಅದೇ ಬೀದಿಗೆ ನನ್ನ ಹೆಸರಿಡೋ ಮಟ್ಟಕ್ಕೆ ನಾನ್ ಬೆಳೆದಿದ್ದೀನಿ. ನನ್ನ ಬೆಳವಣಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರಿಗೂ ಇದೇ ಗತಿ, ಮುಗಿಸ್ಬಿಡ್ತೀನಿ. ನನ್ನ ರಾಜಕೀಯ ಬೆಳವಣಿಗೆ ಬುಡಕ್ಕೆ ಯಾರಾದ್ರೂ ಕೈ ಹಾಕಿದ್ರೆ ನಾನು ಅವ್ರನ್ನ ಉಳಿಸಲ್ಲ. ನನ್ನ ತಾಯಿ ಆಗಿರ್ಲಿ, ನನ್ನ ಹೆಂಡತಿ ಆಗಿರ್ಲಿ, ನನ್ನ ಮಗಳೇ ಆಗಿರ್ಲಿ,
ಸಾಯಿಸ್ಬಿಡ್ತೀನಿ. ಏನ್ರ ಚಿತ ರೆಡಿ ಮಾಡಿ, ಏನ್ ನೋಡ್ತಾ ಇದ್ದೀರಾ, ಎತ್ಕೊಂಡು ಹೋಗ್ರ. ಯಾಕಮ್ಮ ಹೊಡ್ಕೊಳ್ತೀಯ, ನಿನ್ನ ಆಸೆನೂ ಪೂರೈಸ್ಬೇಕಲ್ಲ, ಅದಕ್ಕೆ ಇದೆಲ್ಲ. ಏಯ್ ಇವ್ಳು ಕೈ ಕಾಲು ಕಟ್ಟಿ. ರೆಡ್ಡಿ ಅವ್ರೆ, ಎಲ್ಲ ಓಕೆನಾ? ಓಕೆ ಸರ್. ಪೂರೈಸ್ತಾ ಇದ್ದೀನಿ. ಅವ್ನು ಸಾಯಿಸ್ ತಗೊಂಡ್ಬರ್ತೀನಿ ಅಂತ ತಾನೆ. ಏನ್ ಮಾಡಕ್ಕಾಗತ್ತೆ, ಅವನ್ ಹಣೆ ಬರ ಚೆನ್ನಾಗಿತ್ತು, ಆ ದೇವ್ರೆ ಅವನ್ನ ಕಾಪಾಡ್ಬಿಟ್ಟ. ಬದಿಕೊಳ್ಳಿ ಬಿಡಿ ಸಾಹೇಬ್ರೆ. ಹುಚ್ಚ ಬಾಯಿ, ನನ್ ಕಿವಿ ಹೂ ಆಡ್ತಾ ಇದ್ಯಾ? ಏಯ್ ನಿಜ ಹೇಳು, ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತಿಲ್ಲ ತಾನೆ? ನಾಟಕ ಆಡ್ಬೇಡ, ಸಾಕು ನಿಮ್ ನಾಟಕ. ಯಾಕಂದ್ರೆ ನಾಟಕ ಆಡೋರು ನಿಜವಾದ ಕಲಾವಿದರು. ಯಾಕಂದ್ರೆ ಅವರು ಬಣ್ಣ ಹಾಕ್ತಾರೆ, ವೇಷ ತೊಡ್ತಾರೆ, ಜನರನ್ನ ರಂಜಿಸ್ತಾರೆ. ಆದ್ರೆ ನೀನು ಬಣ್ಣ ಇಲ್ಲ, ವೇಷ ಇಲ್ಲ, ಕಲೆನೆ ಇಲ್ಲ, ಅಸ್ಲಿಗೆ ನೀನು ಕಲಾವಿದನೇ ಅಲ್ಲ. ನಿನ್ನ ಹತ್ರ ಇರೋದು ಸಮಾಜ ಘಾತಕ ಕಲೆ, ಮೋಸ, ದರೋಡೆ, ವಂಚನೆ, ಕೊಲೆ, ಸುಲಿಗೆ. ಸಾಮಾನ್ಯ ಜನರ ಸಮಾಧಿ ಮೇಲೆ ಅರಮನೆ ಕಟ್ಟ ಕುತಂತ್ರ ಬುದ್ಧಿ ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ನಿನ್ನಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳನ್ನ ನಿಮಗ್ ಬೇಕಾದಾಗ ಬಳಕೆ ಮಾಡಿಕೊಂಡು ಈ ಸಮಾಜದಲ್ಲಿ ತಲೆ ಎತ್ತಿದ್ದಾಗ ಮಾಡಿ ರೌಡಿ ಪಟ್ಟ ಕಟ್ಟಿ ಭೂಗತ ಮಾಡಿಬಿಡ್ತೀರಾ. ನಿಮ್ ಫೋಟೋನ ಪೇಪರ್ಲ್ಲಿ ಹಾಸ್ಕೋತೀರಾ, ನಿಮ್ ಹೆಸರನ್ನ ಬೀದಿ ಫಲಕಗಳಲ್ಲಿ ಹಾಸ್ಕೋತೀರಾ, ನಮ್ ಫೋಟೋನ ಪೊಲೀಸ್ ಸ್ಟೇಷನ್ ಹಾಕ್ತೀರಾ, ನಮ್ಮ ಹೆಸರನ್ನ ಎಫ್ಐಆರ್ ನಲ್ಲಿ ಬರ್ತೀರಾ, ನಮ್ಮಂತ ಅಮಾಯಕ ಯುವಕರ ಬದುಕನ್ನ ನಾಶ ಮಾಡ್ಬಿಡ್ತೀರಾ. ನಮ್ಮಂತ ಯುವಕರು ತಿರುಗ್ಬಿದ್ದು ನಿಮ್ಮಂತ ಬದುಕನ್ನ ಬೆತ್ತಲೆ ಮಾಡಲೇಬೇಕು. ಹೆದರ್ಕೋಬೇಡ, ಬೃಂದ ಸತ್ತೋಗಿದ್ದಾರೆ, ಆದ್ರೆ ಅವ್ರು ಕಲೆಕ್ಟ್ ಮಾಡಿದ ಸಾಕ್ಷಿ ಎಲ್ಲ ಈ ಸಿಡಿಯಲ್ಲಿ ಜೀವಂತವಾಗಿದೆ. ಬೃಂದ ಅವ್ರು ಮಾಡ್ಬೇಕಾಗಿರೋ ಕೆಲಸನ ಈಗ ನಾನ್ ಮಾಡ್ತೀನಿ. ಏ ಕುಸೆ, ನಿಮ್ಮಂತವ್ರು ಹುಟ್ಟಾಕೋರು ನಾವೇ, ಬೆಳೆಸೋರು ನಾವು. ನೀ ಏನೋ ಮಾಡ್ತೀಯ, ನಿಮ್ಮಂತ ಹತ್ತು ಜನ ನಾವು ಹುಟ್ಟಾಕ್ತೀವಿ, ಬೆಳೆಸ್ತೀವಿ, ಬೇಕು ಅಂದ್ರೆ ಸಾಯಿಸ್ತೀವಿ, ಏನೋ ಮಾಡ್ತೇನೆ ನೀನು? ಅವರೆಲ್ಲರನ್ನು ಇಲ್ಲೇ ಕರೆಸ್ತೀನಿ. ಏಯ್ ಕರ್ಕೊಂಬಾರ ಎಲ್ಲರನ್ನ. ನೋಡಿ ಇಷ್ಟು ದಿನ ನಾವೆಲ್ಲ ನೀವು ಕೊಡೋ ಎಂಜಲ್ ಕಾಸಿಗೆ ಕೈಗೊಡ್ಡಿ ನೀವು ಹೇಳ್ದಾಗೆಲ್ಲ ಕೇಳ್ಕೊಂಡು ಬಂದ್ವಿ, ಏನೇನೋ ಕೆಲಸಗಳನ್ನ ಮಾಡಿದ್ವಿ, ಕೊಲೆಗಳನ್ನ ಮಾಡಿದ್ವಿ, ಎಷ್ಟೋ ಅಮಾಯಕ ಹೆಣ್ಮಕ್ಳನ್ನ ಮಾನಭಂಗ ಮಾಡಿದ್ವಿ. ಆದ್ರೆ ಇವತ್ ನಾವೆಲ್ಲ ಒಳ್ಳೆಯವರಾಗಿದ್ದೀವಿ. ಇವ್ರು ದೇವರು ಬಂದಾಗ ಬಂದು ನಮಗೆ ಬುದ್ಧಿವಾದ ಹೇಳಿದ್ರು, ಇವ್ರು ನಮ್ ಕಣ್ ತೆರೆಸಿದ್ರು, ನಾವೆಲ್ಲರೂ ಮನುಷ್ಯರಾದ್ವಿ. ಹೇಳ್ದೇನಪ್ಪ ಹೇಳ್ದ್ಯಾ, ಇವರೆಲ್ಲ ನೀನ್ ಸಾಕಿ ಬೆಳೆದ ಹುಡುಗ್ರೆ, ಅವ್ರು ಮಾಡಿದ ತಪ್ಪಿನ ಅರಿವಾಗಿ ತಮ್ ತಪ್ಪನ್ನು ತಿದ್ಕೊಂಡು ಈ ಸಮಾಜದಲ್ಲಿ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಇವ್ರನ್ನೆಲ್ಲ ನನ್ ವಿರೋಧನೆ ಎತ್ಕಟ್ಟಿದ್ಯಲ್ಲ, ಆದ್ರೆ ನೀನೇ ಬೆಳೆಸಿದ ಹುಡುಗರು ನನ್ಗೋಸ್ಕರ ನಿನ್ ವಿರೋಧ ತಿರುಗಿ ನಿನ್ ಫಿನಿಶ್ ಮಾಡಕ್ ಕಾಯ್ದಿದ್ದಾರೆ. ದ್ಯಾಟ್ ಈಸ್ ಜೀವಸ್ ಪವರ್. Thank you.
ಹೇಳು.